ಎಷ್ಟು ಬಗೆ ಎಣ್ಣೆಗಳನ್ನು ತೆಗಿತೀರಾ ತಯಾರು ಮಾಡ್ತೀರಾ? ಈಗ ಇವತ್ತಿನವರೆಗೆ ನಾವು ಶುರು ಮಾಡಿದ್ದು ಒಂದು 9 ರೀತಿ ಎಣ್ಣೆ, 8 ರಿಂದ 9 ರೀತಿ ಎಣ್ಣೆಗಳನ್ನು ತೆಗಿತೀವಿ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಕುಸುಬೆ ಎಣ್ಣೆ, ಹರಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸಾಸಿವೆ ಎಣ್ಣೆ ಮತ್ತು ಅಕ್ಸೆ ಎಣ್ಣೆ. ಈ ರೀತಿಯಾದ 8 ವಿಧವಾದ ಎಣ್ಣೆಗಳನ್ನ ತೆಗಿತೀವಿ. ಅದರಲ್ಲಿ ಹರಳೆಣ್ಣೆ ಒಂದು ಮಾತ್ರ ನಾವು ತುಂಬ ಟ್ರೆಡಿಷನಲ್ ಆಗಿ ಕಾಯಿಸಿ ಬೇಯಿಸಿ ತೆಗಿತಾ ಇದ್ರು ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲಿ, ಆ ರೀತಿ ತೆಗಿತೀವಿ. ಅದು ಬಿಟ್ಟರೆ ಮಿಕ್ಕಿದ್ದ 7 ಎಣ್ಣೆಗಳನ್ನೂ ಎತ್ತಿನ ಗಾಣದಿಂದನೇ ತೆಗಿತೀವಿ. ಎಣ್ಣೆ ತೆಗೆಯುವಾಗ ನಮ್ಮ ಓಲ್ ಪ್ರೋಸೆಸ್ಸಲ್ಲಿ ಎಲ್ಲೂ ವೇಸ್ಟ್ ಜನರೇಟ್ ಆಗೋಲ್ಲ, ಅಂದರೆ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಆಗೋಂಥದ್ದು. ಎಲೆಕ್ಟ್ರಿಸಿಟಿ ಯೂಸ್ ಮಾಡಲ್ಲ ನಾವು, ಯಾವುದೇ ವೇಸ್ಟ್ ಜನರೇಟ್ ಆಗೋಲ್ಲ, ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀವಿ. ಯಾವುದೇ ಅಡಿಟಿವ್ಸು, ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು ಯಾವುದನ್ನು ಆ್ಯಡ್ ಮಾಡಲ್ಲ. ಎಣ್ಣೆ ಹೇಗೆ ತೆಗಿತೀವಿ ಹಾಗೆ ಕಸ್ಟಮರ್ ಮನೆಗೆ ತಲುಪುತ್ತೆ. ಆ್ಯಂಡ್ ಇತ್ತೀಚೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಶುಗರ್ ಪೇಷೆಂಟು, ಪಿ ಪಿ ಪೇಷೆಂಟು, ಜಾಯಿಂಟ್ ಪೇಯ್ನು ಮತ್ತೊಂದು ಈ ಥರದ ಸಮಸ್ಯೆಗಳು ಸಾಕಷ್ಟಿದೆ. ಬಹುಶಃ ಈ ಥರದ ಒಂದು ನ್ಯಾಚುರಲ್ ಆಗಿ ಬಂದಿರುವಂಥ ಎಣ್ಣೆಯನ್ನು ಬಳಸಿದಾಗ ಆರೋಗ್ಯದ ಮೇಲೆ ಬರುವಂಥ ದುಷ್ಪರಿಣಾಮ ಕೂಡ ಕಡಿಮೆ ಆಗುತ್ತೆ ಅನಿಸುತ್ತೆ. ಹೌದು ಮೇಡಮ್, ಈಗ ನಾವು ನೋಡ್ತು ಅಂದರೆ ನಮ್ಮ 2-3 ಜನ್ರೇಷನ್ ಹಿಂದೆ ಎಲ್ಲ ನೋಡ್ತು ಅಂದರೆ ಪದ್ಧತಿ ಯಾವ ಥರ ಇದ್ದಿದ್ದು ಅಂದರೆ, ಅಟ್ಲೀಸ್ಟ್ ನಾವು 1980s 70s ಇದ್ದವರು, ನಮ್ಮ ತಾತ ಅಜ್ಜಂದ್ರ ಜೊತೆ ನಮ್ಮ ಚಿಕ್ಕನ್ನೆಲ್ಲ ಕಳೆದಾಗ ಅವಾಗೆಲ್ಲ ಹೇಳ್ತಾಯಿದ್ರು ನಾವೆಲ್ಲ ಮಕ್ಕಳ ಇಲ್ಲೇ ಬೆಳ್ಕೊತಾ ಇದ್ವಿ, ಇಲ್ಲೇ ಪರಿವರ್ತನೆ ಮಾಡ್ತಾ ಇದ್ವಿ, ಇಲ್ಲೇ ಬಳಸ್ತಾ ಇದ್ವಿ ಅಂತ. ನಮ್ಮ ಭಾರತೀಯ ಸಂಸ್ಕೃತಿನೂ ಅದೇ ಹೇಳುತ್ತೆ. ಹಳ್ಳಿನಲ್ಲೇ ತಯಾರಾಗ್ತಾ ಇತ್ತು, ಬೆಳೀತಾ ಇದ್ರು ಕಾಳುಗಳನ್ನ, ಅಲ್ಲೇ ಹೋಗಿ ಗಾಣದಲ್ಲಿ ಆಡಿಸ್ತಾ ಇದ್ರು, ಅಲ್ಲೇ ಬಳಸ್ತಾ ಇದ್ರು. ಬಟ್ ಇವತ್ತೇನಾಗ್ತಾ ಇದೆ, ನಾವು ಉದಾಹರಣೆಗೆ ಜಸ್ಟ್ ಐ ವಿಲ್ ಟೆಲ್ ಇನ್ ಎಕ್ಸಾಂಪಲ್, ಆಲಿವ್ ಆಯಿಲ್ ಅಂತೇಳಿ ನಾವು ತಿಂತಾ ಇದ್ದೀವಿ. ಆಲಿವ್ ಆಯಿಲ್ಲು ಇಟಾಲಿಯನ್ ಪ್ರದೇಶಕ್ಕೆ ಒಳ್ಳೆಯದು, ನಮಗಲ್ಲ. ಯಾಕೆಂದರೆ ನಮ್ಮ ಹಿರಿಯರು ಅದನ್ನು ಪಾಲಿಸ್ಕೊಂಡು ಬಂದು 100 ವರ್ಷ ಬದುಕ್ತಾ ಇದ್ರಾ? ಇಲ್ಲ. ನಮ್ಮಲ್ಲೇ ಸುತ್ತಮುತ್ತ ಕಡಲೆಕಾಯಿ, ಎಳ್ಳು, ಹುಚ್ಚೆಳ್ಳು ಇವುಗಳನ್ನ ಏನು ಬೆಳೀತಾಯಿದ್ರು ಅವುಗಳನ್ನೇ ಅವರು ಬಳಸಿ ಆರೋಗ್ಯವಾಗಿದ್ದರು. ಅದು ಪ್ರೂವನ್ನ ಇದ್ದಾಗ ನಾವು ಯಾಕೆ ತುಂಬ ಎಕ್ಸ್ಪರಿಮೆಂಟ್ ಮಾಡಬೇಕು? ಇದು ನಾವು ಕಾರ್ಪೊರೇಟ್ ಜಗತ್ತಲ್ಲಿದ್ದಾಗ ನಮಗೆ ಕಾಣಿಸ್ತಾ ಇರಲಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋ ಆ್ಯಕ್ಸಸ್ಸು ಇರಲಿಲ್ಲ. ಬಟ್ ಇಲ್ಲಿ ಬಂದಾಗ ಒಂದೊಂದೇ ಜೀವನ ನಮಗೆ ಎಳೆ ಎಳೆಯಾಗಿ ಕಾಣ್ತಾ ಇರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಡಾಕ್ಟರ್ ಖಾದರ್ ಅವರು ಒಂದು ಕಡೆ ಎಲ್ಲ ಹೇಳ್ತಾರೆ, ಆಯಾ ಹವಾಗುಣಕ್ಕೆ ತಕ್ಕಂತೆ, ಆಯಾ ಮಣ್ಣಿನ ರಚನೆಗೆ ತಕ್ಕಂತೆ ಏನು ಬೆಳಿತೀವಿ ಅವುಗಳೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಅವುಗಳನ್ನ ಬೆಳೆಸಿ. ಸೊ ಇವಾಗೇನು ನಾವೆಲ್ಲದನ್ನು ಸೆಂಟ್ರಲೈಸ್ಡ್ ವೇ ಆಫ್ ವರ್ಕಿಂಗ್, ಈಗೇನು ಆಲಿವ್ ಆಯಿಲ್ಲು ಅವರು ಇಟಲಿನಲ್ಲೇ ಹೋಗಿ ಸ್ಟಡಿ ಮಾಡ್ಕೊಂಡು ಬಂದ್ರಂತೆ, ಅಲ್ಲಿ ಜನತೆಗೆ ಆಗೋದಿಲ್ಲಂತೆ ಅಲ್ಲಿ ಬೆಳೆಯುತ್ತಾ ಇರ್ತಕ್ಕಂಥ ಕಾಳು. ಸೊ ಬಟ್ ಎಂಟೈರ್ ವರ್ಲ್ಡ್ ಈಸ್ ಈಟಿಂಗ್ ಆಲಿವ್ ಆಯಿಲ್. ಹೇಗಿದು ಸಾಧ್ಯ? ಈಗ ಉದಾಹರಣೆಗೆ ಇವತ್ತಿನ ನಾನು ನಿಮ್ಗೊಂದು ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ನಮ್ಮ ಎಂಟೈರ್ KR ನಗರನೇ ತೊಗೊಂಡ್ರೆ ಸುಮಾರು ಒಂದು 2 ಲಕ್ಷ ಜನ ಇದ್ದಾರೆ. ಆ 2 ಲಕ್ಷ ಜನ ಎಲ್ಲರೂ ಕೂಡ ಸನ್ಫ್ಲವರ್ ಆಯಿಲ್ನ ತಿಂತಾ ಇದ್ದೀವಿ. ಬಟ್ ನೀವು ನೋಡ್ತು ಅಂತಂದರೆ ಅಷ್ಟು ಎಣ್ಣೆ ಕಾಳುಗಳನ್ನೇ ಬೆಳೀತಾ ಇಲ್ಲ. ಎಲ್ಲಿಂದ ಬರ್ತಾ ಇದೆ? ನಾವು ಯೋಚನೆ ಮಾಡ್ಬೇಕು. ಇದನ್ನು ನಾವು ಎಲ್ಲೋ ಕೂತ್ಕೊಂಡು ಅಡ್ವರ್ಟೈಸ್ ನೋಡ್ಕೊಂಡು ಎಲ್ಲೋ ಆರ್ಡ್ರ್ ಮಾಡಿ ಎಲ್ಲೋ ತಿನ್ನೋದಕ್ಕಿಂತ ನಮ್ಮ ಆರೋಗ್ಯಕ್ಕೆ ಯಾರು ಜವಾಬ್ದಾರಿ ಮೇಡಮ್? ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರಿ ತೊಗೋಬೇಕು ತಾನೆ. ನಾವೇನೋ ದುಡ್ಡು ಕೊಟ್ಟು ಏನೋ ಪದಾರ್ಥ ತರ್ಬೋದು, ಆರೋಗ್ಯನ ದುಡ್ಡು ಕೊಟ್ಟು ತರೋಕ್ಕಾಯ್ತಾ? ನೋಡಿದ್ವಲ್ಲ ನಾವು ಕೋವಿಡಲ್ಲಿ ಯಾವ ಥರ ಪರಿಸ್ಥಿತಿ ಆಯಿತು. ಸೊ ಹಾಗಾಗಿ ನಾವು ಕರೆ ಕೊಡುವಂಥದ್ದು, ಅಥವಾ ನಾವು ಈಗೊಂದು ಇಷ್ಟು ಜರ್ನಿನಲ್ಲಿ ಏನೊಂದು ಸಣ್ಣ ವಿಷಯನ ಕಲ್ತ್ಕೊಂಡಿದ್ವಿ, ನಿಮ್ಮ ಆರೋಗ್ಯಕ್ಕೆ ನೀವು ಜವಾಬ್ದಾರಿ ತಗೊಳ್ಳಿ. ಯಾರಾದರೂ ರೈತರ ಹತ್ರ ಏನೇ ಒಂದು ಪದಾರ್ಥಗಳನ್ನ ಬೇಕು ಅಂತಂದರೆ ಮಾಲ್ಗಳಿಗಿಂತ ನೇರವಾಗಿ ರೈತರುಗಳ ಹತ್ರ ಹೋಗಿ ನಿಮಗೇನು ಬೇಕೋ ಅದನ್ನು ಕೇಳಿ ಡಿಮ್ಯಾಂಡ್ ಮಾಡಿ, ಇನ್ನೂ 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಕೇಳಿ ತೊಗೊಂಡು ಬನ್ನಿ ನೀವೇ. ಸೊ ಆವಾಗ ಏನಾಗ್ತದೆ, ಇವತ್ತೆಲ್ಲ ಯಾಕೆ ನಮಗೆ ಡಾಕ್ಟ್ರುಗಳು ನಮ್ಮ ಅವಿಭಾಜ್ಯ ಅಂಗವಾಗಿ ಕೂತಿದ್ದಾರೆ, ಅಥವಾ ಇನ್ನೊಂದು ವಿಚಾರದಲ್ಲಿ ನಾವು ಎದೆ ತಟ್ಕೊಂಡು ಓ ನಮ್ಮ ಇವರು ಫ್ಯಾಮಿಲಿ ಡಾಕ್ಟ್ರು ಇದು ಅದು. ಫಸ್ಟ್ ಆಫ್ ಆಲ್ ಡಾಕ್ಟ್ರ್ ಯಾಕೆ ಬಂದರು? ನಮಗೆ ಡಾಕ್ಟ್ರ್ ಯಾಕೆ ಬಂತು ಅಂತಂದರೆ ನಾವು ತಿಂತಾ ಇರ್ತಕ್ಕಂಥ ಆಹಾರ ಸರಿ ಇಲ್ಲ, ಆರೋಗ್ಯ ಕೆಡ್ತಾ ಇದೆ, ಡಾಕ್ಟ್ರುಗಳು ನಮ್ಮ ಅವಿಭಾಜ್ಯ ಅಂಗ ಆದರು. ಅದೇ ನಾವು ಮೂಲವಾಗಿ ನೋಡ್ಬೇಕಾದ್ರೆ ನಮ್ಗೆ ಆರೋಗ್ಯ ಎಲ್ಲಿಂದ ಬರುತ್ತೆ? ನಾವು ತಿಂತಾ ಇರ್ತಕ್ಕಂಥ ಆಹಾರ, ಪರಿಸರ, ಇದೆರಡರಿಂದ. ತಿಂತಾ ಇರತಕ್ಕಂಥ ಆಹಾರದಲ್ಲಿ ನಮಗೆ ಕಂಟ್ರೋಲ್ ಇದೆ, ನೇರವಾಗಿ ಹೋಗೋಣ, ರೈತರುಗಳ ಹತ್ರ ಭೇಟಿ ಆಗೋಣ. ವೀಕೆಂಡ್ಸ್ಗಳಲ್ಲಿ ಎಲ್ಲೆಲ್ಲೋ ಹೋಗಿ ಮೋಜು ಮಸ್ತಿ ಮಾಡೋದಕ್ಕಿಂತ ರೈತರುಗಳ ಹತ್ರ ಹೋಗಿ ನಾನು ನಿನಗೊಂದು 10 ರೂಪಾಯಿ ಜಾಸ್ತಿ ಕೊಡ್ತೀನಪ್ಪ, ನೀನೆಲ್ಲ ನೀನು ಬರೀ ಟೊಮೊಟೊ ಅಷ್ಟೇ ಅಂದರೆ ಟೊಮೊಟೊದೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತೀವಲ್ಲ ನಾವು ಟಿ ವಿಗಳಲ್ಲಿ, ಎಲ್ಲೋ ಬೆಳೆದು ಎಲ್ಲೋ ಇದು ಮಾಡ್ದ ಆತ್ಮಹತ್ಯೆ. ಎಲ್ಲ ಪದಾರ್ಥಗಳನ್ನ ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಸಮಗ್ರವಾಗಿ, ಈಗ ಉದಾಹರಣೆಗೆ ನಾನೊಂದು 150 ಫ್ಲ್ಯಾಟ್ ಇರೋಂಥ ಅಪಾರ್ಟ್ಮೆಂಟ್ ಇದೆ, ಒಂದು 100 ಜನ ಇರೋಂಥ ಒಂದು ಹಳ್ಳಿ ಇದೆ, ನಾವೊಂದು ಹಳ್ಳಿನ ಅಡಾಪ್ಟ್ ಮಾಡ್ಕೊಳ್ಳೋಣ. ಹೋಗ್ಬಿಟ್ಟು ನನಗೆಲ್ಲ ಬೇಕಾಗಿರೋಂಥ ಎಣ್ಣೆಕಾಳುಗಳು, ಬೇಳೆ, ತರಕಾರಿ, ಅಕ್ಕಿ, ಎಲ್ಲ ಸೊಪ್ಪು ತರಕಾರಿ ಎಲ್ಲದನ್ನೂ ಬೆಳ್ಕೊಡು. ನಿನಗೇನು ಬೇಕು ನೇರವಾಗಿ ನನ್ನ ಹತ್ರ ತೊಗೊಂಡು ಬಂದು ನೀನು ಎಲ್ಲದನ್ನು ಪದಾರ್ಥಗಳನ್ನ ನನಗೆ ಕೊಡು. ನಿನಗೆ ನೇರವಾಗಿ ಕಸ್ಟಮರ್ ನಾವು ಸಿಗ್ತೀವಿ, ನನಗೆ ನೇರವಾಗಿ ಫಾರ್ಮರ್ ನೀನು ಸಿಗ್ತೀಯಾ. ಸೊ ಇವೆರಡರ ಮಧ್ಯೆ ನಾವು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿ ತುಂಬ ಚೆನ್ನಾಗಿ ಹೋಯಿತು ಅಂದರೆ, ಈಗೇನು ನಾವು ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ತಾ ಇದ್ವಿ, ಸ್ಲೋಲಿ ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ಫ್ಯಾಮಿಲಿ ಫಾರ್ಮರ್. ಆ ಒಂದು ಉದ್ದೇಶದಿಂದ ನಾವು ಮುಂದಿನ ಪೀಳಿಗೆಗಳಿಗೆ ನಾವು ತುಂಬ ಒಳ್ಳೆ ಮೆಸೇಜ್ನ ಕೊಡಬಹುದು. ನಾವು ತಿಂತಾ ಇರತಕ್ಕಂತ ಆಹಾರದಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಂಡು ಆರೋಗ್ಯನ ಪಡ್ಕೋಬಹುದು ಅನ್ನಂತ ಹೇಳಂತ ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ಮಾಡ್ತಿರೋಂತ ಕೆಲಸ ಕೇವಲ ಜನರ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಅಲ್ಲದೆ ದನಕರುಗಳಿಗೂ ಕೂಡ ಒಂದು ಒಳ್ಳೆ ಆಹಾರ ಸಿಗ್ತಾ ಇದೆ, ಫುಡ್ ಸಿಗ್ತಾ ಇದೆ. ಸೊ ಆ ಒಂದು ಪೌಷ್ಟಿಕ ಆಹಾರ ತಗೊಳ್ಳೋದ್ರಿಂದ ಸೊ ಹಸುಗಳು ಕೂಡ ಒಳ್ಳೆ ರೀತಿಯಲ್ಲಿ ಹೆಚ್ಚಿನ ಹಾಲು ಕೊಡೋದಕ್ಕೆ, ಹೆಚ್ಚಿನ ಇಳುವರಿ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ಆ ಮೂಲಕ ಅನ್ನುವಂಥದ್ದು. ಸೊ ಬಹಳಷ್ಟು ಗೋಶಾಲೆಗಳಿದೆ, ಆದರೂ ಕೂಡ ಅಲ್ಲಿ ಅವುಗಳಿಗೆ ಬೇಕಾಗಿರುವಂತಹ ಆಹಾರ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಬಟ್ ನಿಮ್ಮ ಈ ಕೆಲಸದಿಂದ ಅವುಗಳಿಗೂ ಒಂದು ರೀತಿ ಸಹಕಾರ ಆಗ್ತಿದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ. ಸೊ ನಾವು ಈಗೇನು ಮಾಡಿದ್ವಿ, ನಮ್ಮ ಸುತ್ತಮುತ್ತ ಇವತ್ತು ಈ ಕೇರ್ ನಗರ ನಮ್ಮ ಮೊದಲನೇ ಘಟಕ ಆಗಲಿ ಅಥವಾ ಮಾಗಡಿ ಹತ್ರ ಎರಡನೇ ಘಟಕ ಆಗಲಿ, ಸೊ ಅಲ್ಲಿ ಸುತ್ತಮುತ್ತ ಜನ ಈ ನಮ್ಮ ಹಿಂಡಿ ಏನು ಬರುತ್ತೆ, ಇದು ಎಣ್ಣೆ ತೆಗೆದಾದ್ಮೇಲೆ ಕೇಕ್ ಅಂತ ಹೇಳ್ತೀವಿ, ಅದನ್ನ ಬಂದಾಗ ತುಂಬ ಡಿಮ್ಯಾಂಡ್ ಇದೆ, ತುಂಬ ಜನ ಬಂದು ತೊಗೊಂಡು ಹೋಗ್ತಾರೆ. ನೀವು ಮಾರಾಟ ಮಾಡ್ತೀರಾ ಅದನ್ನು? ಓಕೆ, ಮಾರಾಟ ಮಾಡ್ತೇವೆ. ಸೊ ಮುಂಚೆ ಎಲ್ಲ ಏನಾಗ್ತಿತ್ತು, ಈಗ ತುಂಬ ಜನ ಅದು ಅವ್ರ ಫೀಡ್ಬ್ಯಾಕ್ ಹೇಳ್ತಾರೆ ರೈತರು. ಮುಂಚೆ 1 ಲೀಟ್ರ್ ಕೊಡ್ತಿತ್ತು, ಈಗ 2 ಲೀಟ್ರ್ ಕೊಡ್ತಾ ಇದೆ. ಆಮೇಲೆ ನಾವು ಒಂದು ಪಶುಗ್ರಾಸ ಅಂತ ಒಂದು ಹೊಸ ಇದನ್ನು ಕೆಮಿಕಲ್ ಫ್ರೀಯಾಗಿ ಒಂದು ಪ್ಯಾಲೆಟ್ ರೂಪದ ಒಂದು ಪಶುಗ್ರ ಆಹಾರವನ್ನು ನಾವು ತಯಾರು ಮಾಡ್ತೀವಿ. ಸೊ ನಮ್ಮದೇ ಎಲ್ಲ ಬೇರೆ ಬೇರೆ ರೀತಿಯ ಹಿಂಡಿಗಳನ್ನು ಇದು ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಸುಮಾರು ಒಂದು 6 ತಿಂಗಳು ನಾವೇನು ಮಾಡಿದ್ವಿ, ಈ ಕುರಿ ಮೇಕೆಗಳಿಗೆ ವಿಧ ವಿಧ ಜರ್ಸಿ ಅಂಥದ್ದು ಹಲವು ಬೇರೆ ಬೇರೆ ತಳಿಯ ಹಸುಗಳಿಗೆ ನಾವು ಕೊಟ್ವಿ ಅವ್ರಿಗೆ. ಸೊ ರಿಸಲ್ಟ್ ಏನಿತ್ತು ಅಂತಂದರೆ 1 ಲೀಟ್ರ್ ಕೊಡ್ತಿರೋ ಹಸು 2 ಲೀಟ್ರ್ ಕೊಡ್ತಿತ್ತು, 5 ಲೀಟ್ರ್ ಕೊಡ್ತಿರೋ ಹಸು 7 ಲೀಟ್ರ್ ಕೊಡ್ತು. ಆ ಥರ ಅದರದ್ದು ಎಷ್ಟು ಪೌಷ್ಟಿಕಾಂಶ, ನಾರಿನಂಶ ಅಥವಾ ಪ್ರೋಟೀನ್ ಅಂಶ ಎಷ್ಟು ಹೈಯೆಸ್ಟ್ ಇತ್ತು ಅಂತಂದರೆ ಅದರ ಏನೋ ಮಿಲ್ಕ್ ಈಲ್ಡೇ ಡಬಲ್ ಆಯಿತು ಆಲ್ಮೋಸ್ಟ್. ಸೊ ಹಂಗಾಗಿ ಸುತ್ತಮುತ್ತ ಅದು ಪಶುಗ್ರಾಸಕ್ಕಾಗಲಿ ಅಥವಾ ನಮ್ಮ ಹಿಂಡಿಗಳಿಗೆ ಆಗಲಿ, ಇಂಡಿವಿಜುವಲ್ ಹಿಂಡಿಗಳಿಗೆ ಆಗಲಿ ತುಂಬ ಬೇಡಿಕೆ ಇದೆ. ಮೊದಲು ಹೇಳ್ಬೇಕಂದ್ರೆ ಸುಮಾರು ನಾವು ಎಣ್ಣೆ ತೆಗೆದು ಶುರು ಮಾಡಿದಾಗ ನಮ್ಮ ಹಿಂಡಿಗಳನ್ನ ಯಾರು ಬಂದು ಕೇಳ್ತಾನೆ ಇರಲಿಲ್ಲ ರೈತರುಗಳು. ಯಾಕೆ ಅಂತಂದರೆ ಇದ್ರ ಮಹತ್ವ ಮರ್ತೋಗಿತ್ತು. ಒಂದು 40 ವರ್ಷದಿಂದ ಏನಿತ್ತು ಆ ಪದ್ಧತಿ ಮರ್ತೋಗಿತ್ತು. ಸೊ ನಮ್ಮ ಒಂದು ಎಣ್ಣೆ ಒಂದು ಘಟಕದಲ್ಲಿ ನಮ್ಮ ಏನೊಂದು ಪ್ರಾಫಿಟ್ ಮಾರ್ಜಿನ್ ಅಂತ ಏನು ಹೇಳ್ತೀವಿ ಅದು ಇರೋದೇ ನಮಗೆ ಹಿಂಡಿ ಮಾರಿದ್ರೆ. 2 ವರ್ಷಗಳ ಕಾಲ ತುಂಬ ಸ್ಟ್ರಗಲ್ ಮಾಡಿದ್ವಿ ಹಿಂಡಿಗಳನ್ನ ನಾವು ಸೇಲ್ ಮಾಡೋದಕ್ಕೆ. ಬಟ್ ಆ 2 ವರ್ಷ ಆದಮೇಲೆ ಏನೇನೆಲ್ಲ ಬಂತು ಇದೆಲ್ಲ ಮಿರಾಕಲ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಒಂದಿಷ್ಟು ಸ್ಯಾಂಪಲ್ಗಳನ್ನ ವಿತರಣೆ ಮಾಡಿ ಫಾಲೋಅಪ್ ಮಾಡಿ ಫೀಡ್ಬ್ಯಾಕ್ ತೊಗೊತಾ ಇದ್ವಿ. ಅವರುಗಳು ತುಂಬ ಹಾಲಿನ ಇಳುವರಿಲಿ ಚೆನ್ನಾಗಾಗ್ತಾ ಇದೆ, ಮತ್ತು ಅದರ ದೇಹದಾಢ್ಯತೆ ತುಂಬ ಚೆನ್ನಾಗಾಗ್ತದೆ, ಒಳ್ಳೆ ಶೈನಿಂಗ್ ಬರ್ತದೆ. ಒಂದು ಕಾಲಕ್ಕೆ ಯಾವ ಥರ ಆಗೋಯ್ತು ಅಂದರೆ ಅವ್ರು ಕೇಳೋಂಥ ಹಿಂಡಿಗಳನ್ನ ನಮ್ಮ ಹತ್ರ ಸಪ್ಲೈ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಸ್ಟೇಜ್. ಇನ್ನೊಂದು ಕಡೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ಥರ ಜನ ಹುಟ್ಕೊಂತಾರೆ ಅಂದರೆ ಬ್ರೋಕರ್ಸ್ಗಳು ಇರ್ತಾರಲ್ಲ, ಹಸುಗಳನ್ನ ತೊಗೊಂಡು ಬರೋದು, ಸ್ವಲ್ಪ ವೀಕ್ ಆಗಿರ್ತಕ್ಕಂಥದ್ದು ಅವುಗಳಿಗೆ ಕೊಡೋವಂಥದ್ದು, ಅವು ಶೈನಿಂಗ್ ಬರೋದು, ಒಳ್ಳೆ ಮೈಕಟ್ ಆಗೋಂಥದ್ದು, ಅದನ್ನು ಡಬಲ್ ದುಡ್ಡು ಮಾಡಿ. ಸೊ ನಮಗೆ ಒಂದು ನಮ್ಗೆ ಹಿಂಡಿ ಸೇಲ್ ಆಗ್ತಾ ಇದೆ ಅನ್ನೋದು ಒಂದು ಖುಷಿ, 2ನೇದು ಅದರ ಆರೋಗ್ಯನೂ ಸ್ಥಿತಿ ತುಂಬ ಚೆನ್ನಾಗಾಗ್ತಾ ಇದೆ ಅನ್ನೋಂಥದ್ದು ಮನಗಂಡ್ವಿ. ಆಮೇಲೆ ಬರ್ಬರ್ತಾ ಏನಾಗೋಯ್ತು ಅಂದರೆ ಕಡಲೆಕಾಯಿ ಹಿಂಡಿಗೆ ತುಂಬ ಡಿಮ್ಯಾಂಡ್. ಕಡಲೆಕಾಯಿ ಅಂದರೆ ಬರೀ ಕಡಲೆಕಾಯಿ ಅಷ್ಟೇ ಕೇಳ್ತಿದ್ರು. ಬಟ್ ನಾವು 8-10 ಥರ ಎಣ್ಣೆಗಳನ್ನ ತೆಗಿತೀವಿ, ಬೇರೆ ಹಿಂಡಿಗಳಿಗೆ ಕೂಡ ಬಳಸ್ಕೊಂಡು ನಾವೊಂದಿಷ್ಟು ಪದಾರ್ಥಗಳನ್ನ ಮಾಡೋಣ ಅಂತ ನಿರ್ಧಾರ ಮಾಡಿ, ಈಗ ಹೇಗೆ ನಾವು ಮನುಷ್ಯರು ಪ್ರೋಟೀನು, ಫೈಬರು, ಫ್ಯಾಟು ಈ ಥರ ಒಂದು ಸಮತೋಲನ ಆಹಾರ ಅಂತ ಏನು ಹೇಳ್ತೀವಿ, ನಮ್ಮ ಹಸುಗಳಿಗೂ ಒಳ್ಳೆ ಸಮತೋಲನ ಆಹಾರನ ರೆಡಿ ಮಾಡೋಣ ಅಂತ ಹೇಳಿ ನಮ್ಮಲ್ಲೇ ದೊರೆತಕ್ಕಂಥ ಹಿಂಡಿಗಳು, ಸಿರಿಧಾನ್ಯದ ಹೊಟ್ಟು ಮತ್ತು ಮೆಕ್ಕೆಜೋಳ, ರವೆ ಬೂಸ, ಚಕ್ಕೆ ಬೂಸ ಇದನ್ನೆಲ್ಲ ಒಂದು ಫಾರ್ಮುಲಾ ಮಾಡಿ ಒಂದಿಷ್ಟು ಎಕ್ಸ್ಪರ್ಟ್ಗಳ ಅಡ್ವೈಸ್ ತೊಗೊಂಡು ಅದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ವಿ. ನಮ್ಮದೇ ಒಂದು ಬ್ರ್ಯಾಂಡು ಪಶುಗ್ರಾಸ ಅನ್ನೋವಂಥ ಒಂದು ಬ್ರ್ಯಾಂಡ್ನಲ್ಲಿ ಅದನ್ನು ರಿಲೀಸ್ ಮಾಡಿದ್ವಿ. ತುಂಬ ಅದನ್ನು ಬಳಸಿ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಇದೇ ಒಂದು 100 ವರ್ಷದಿಂದ ನಮ್ಮ ಹಿರಿಯರುಗಳೆಲ್ಲರೂ ಪರಿಸರ ಬಿಟ್ಟಾಕು ಅಂತ ಅಂದ್ಬಿಟ್ಟು ಹೇಳಿದರೆ ಅವ್ರುಗಳ ನಮಗೆ ಅಟ್ಲೀಸ್ಟ್ ಈ ಒಂದು ಇವತ್ತೇನಿದೆ ಪರಿಸ್ಥಿತಿ ಈ ಪರಿಸರನೂ ಸಿಗ್ತಾ ಇರಲಿಲ್ಲ. ಸೊ ನಾವು ಅದನ್ನು ಜವಾಬ್ದಾರಿ ತೊಗೋಬೇಕು. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರಿ ಆದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ನಾವೇ ಜವಾಬ್ದಾರಿ ತೊಗೋಬೇಕು. ಅಟ್ಲೀಸ್ಟ್ ಇವತ್ತೇನು ನ್ಯಾಚುರಲ್ ರಿಸೋರ್ಸ್ಗಳೆಲ್ಲ ಇದೆ ಇದೆಲ್ಲದನ್ನು ನಾವು ಕೂಡ ಬೇಕಾಗಿದ್ದ ಕಡೆ ಒಂದಿಷ್ಟು ಖರ್ಚು ಮಾಡೋಣ, ಇನ್ನೂ ಒಂದಿಷ್ಟು ಅವ್ರಿಗೂ ಉಳಿಸೋಗೋಣ. ಆ ಒಂದು ಪದ್ಧತಿ ನಮ್ಗೆ ಹೇಗೆ ಬಂತು ನಾವು ಅದೇ ಥರ ಮಾಡೋಣ ಅನ್ನೋಂಥದ್ದು. ಈಗ ನಾವು ಆಗಲಿ ನೀವು ಕೇಳ್ಬೋದು ಒಂದು ಪ್ರಶ್ನೆನ, ನವೀನ್ ನೀವು ಇವತ್ತೆಲ್ಲ ಇಷ್ಟೊಂದು ಟೆಕ್ನಾಲಜಿ ಮುಂದೆ ಹೋಗ್ತಾ ಇದೆ, ನೀವು ಯಾಕೆ ಮಷಿನ್ಗಳನ್ನ ಯೂಸ್ ಮಾಡಲಿಲ್ಲ ಅಂತೇಳಿ. ಮಷಿನ್ಗಳನ್ನ ನಾವು ಯಾಕೆ ಎಣ್ಣೆ ತೆಗೆಯುವಂಥ ಕಾಯಕದಲ್ಲಿ ನಾವು ಬಳಸ್ತಿಲ್ಲ ಅಂತಂದರೆ ಮೆಷಿನ್ಗಳು ಮೆಷಿನ್ ರನ್ ಆಗ್ಬೇಕಂದ್ರೆ ಇನ್ನೂ ಎಲೆಕ್ಟ್ರಿಸಿಟಿ ಬೇಕು ಅಂತ. ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದಕ್ಕೆ ಕೋಲ್ ಬೇಕು, ವಿಚ್ ಇಸ್ ಎ ನ್ಯಾಚುರಲ್ ರಿಸೋರ್ಸ್. ನಾವೆಲ್ಲದನ್ನು ನಾವೇ ಇವಾಗ ಉಡಿಸ್ ಮಾಡೋದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಏನು ಸಿಗುತ್ತೆ? ಮತ್ತು ಟೆಕ್ನಿಕಲಾಗಿ ಕೂಡ ಹೇಳಬೇಕು ಅಂತಂದರೆ ನಮ್ಮ ಎತ್ತಿನಗಾಣಗಳು ಸ್ಟ್ಯಾಂಡರ್ಡ್ ಪ್ರೆಷರ್ ಅಟ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಅಂತ ಹೇಳಿ ಹೇಳ್ತಾರೆ, NTP ನಾರ್ಮಲ್ ಟೆಂಪ್ರೇಚರ್ ಅಟ್ ನಾರ್ಮಲ್ ಪ್ರೆಷರ್ ಅಂತೇಳಿ. ನೀವು ಎತ್ತಿನ ಗಾಣಗಳನ್ನ ನೀವೇನಾದರೂ ನೋಡಿದರೆ ಗಮನಿಸಬಹುದು ಒಂದು ನಿಮಿಷಕ್ಕೆ ಎರಡೇ ಸುತ್ತು ಬರುತ್ತೆ ಈ ಎರಡು ಸುತ್ತಿನಲ್ಲಿ ನಮಗೆ ಯಾವುದು ಒಂದು ಎಣ್ಣೆ ಬರ್ತಾ ಇರತಕ್ಕಂತದ್ದು ಎಣ್ಣೆ ಕಾಲಿನಿಂದ ಎಣ್ಣೆ ಕನ್ವರ್ಟ್ ಆಗುತ್ತಲ್ಲ ಆ ಪ್ಲೇಸ್ ಅಲ್ಲಿ ಆಂಬಿಯೆಂಟ್ ಟೆಂಪರೇಚರ್ ಅಷ್ಟೇ ಇರುತ್ತೆ ಯಾವುದು ಹೀಟ್ ಆಗೋದಿಲ್ಲ ಅದೇ ನಾವು ಮಿಷಿನ್ ಗಳನ್ನು ತಗೊಂತು ಅಂತಂದ್ರೆ ಮಿನಿಮಮ್ 14 ರೌಂಡ್ ಇವಾಗ ಇರಂತದ ಟೆಕ್ನಾಲಜಿಲಿ 14 ರೊಟೇಷನ್ ಬರಂತದ್ದು ಇದೆ ಅಂದ್ರೆ ಒರಳು ಮತ್ತೆ ಒನಕೆ ಎರಡು ತಿರುಗುತ್ತೆ ನಮ್ಮ ಎತ್ತಿನ ಗಾಣದಲ್ಲಿ ಬರಿ ಒನಕೆ ಮಾತ್ರ ತಿರುಗುತ್ತೆ ಈಗ ನಾವೆಲ್ಲ ಈಗ ನಾವು ನೋಡಿರ್ತೀವಿ ಅಲ್ಲಿ ಆ ಒಂದು ಟೆಂಪರೇಚರ್ ನಲ್ಲಿ ಆ ಒಂದು ಪ್ರೆಷರ್ ಎಕ್ಸ್ಟ್ರಾ ಪ್ರೆಷರ್ ಆಗ್ತಾ ಇರ್ತಾರೆ ಒತ್ತುತ್ತಾ ಇರುತ್ತೆ ಅಲ್ಲಿ ಎಕ್ಸ್ಟ್ರಾ ಟೆಂಪರೇಚರ್ ಇರುತ್ತೆ ಸೋ ನ್ಯಾಚುರಲ್ ಆಗಿ ನ್ಯೂಟ್ರಿಯೆಂಟ್ಸ್ ಗಳು ಲಾಸ್ ಆಗ್ತಾ ಬರುತ್ತೆ ಒಂದು ಹಂತಕ್ಕೆ ತುಂಬಾ ಟೆಂಪರೇಚರ್ ಜಾಸ್ತಿ ಆದಾಗ ಕಾರ್ಸಿನೋಜೆನಿಕ್ ಎಲಿಮೆಂಟ್ಸ್ ಗಳು ಉತ್ಪತ್ತಿ ಆಗುತ್ತೆ which can cause cancer also ಎಕ್ಸ್ಪರ್ಟ್ ಗಳು ಹೇಳ್ತಾರೆ ಅದನ್ನ ಸೋ ನಮ್ಮ ಎತ್ತಿನ ಗಾಣ ಎಕಾನಮಿನೂ ಕೂಡ ಹಳ್ಳಿಗೆ ತಂದು ಕೊಡುತ್ತೆ ಪ್ಲಸ್ ಎಕಾಲಜಿಗೂ ಇಂಪ್ಯಾಕ್ಟ್ ಮಾಡಲ್ಲ ಸೋ ಅದಕ್ಕೆ ನಾವೂನು ಕೂಡ ನೀವೆಲ್ಲ ನೋಡಬಹುದು ಎಷ್ಟೊಂದು ಜನ ಬೆಂಗಳೂರಲ್ಲಿ ಗಾಣಗಳಾಗ್ತಾ ಇದ್ದಾರೆ ಅಂತ ನಮಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲವಾ ನಾವು ಗಾಣಗಳನ್ನ ಹಾಕಿ ಹೆಚ್ಚು ಕಡಿಮೆ ಬೆಂಗಳೂರು ಪೂರ್ತಿ ಕವರೇ ಮಾಡಿಬಿಡೋದಿತ್ತು ಅಷ್ಟು ನಾಲೆಡ್ಜ್ ಇತ್ತು ನಮ್ಮ ಸಪ್ಲೈ ಚೇನಲ್ಲಿ 25 ವರ್ಷ ಅನುಭವನೇ ಇದೆ ನಮ್ಮ ಮೂರು ಜನದ್ದು ನೋಡ್ಕೊಂತ ಅಂದರೆ ಬಟ್ ನಮ್ಮ ಉದ್ದೇಶ ಹಳ್ಳಿಲಿ ಬದುಕನ್ನು ಕಟ್ಕೋಬೇಕು ಅನ್ನೋದು ತುಂಬ ಮೂಲವಾಗಿ ಇಟ್ಕೊಂಡಿದ್ವಿ ಅದಕ್ಕೆ ಕೂಡ ಆಗಲೇ ಯೋಗೇಶ್ ಹೇಳ್ತಾ ಇದ್ದಾಗೆ ಅದೇ ದಾರಿನಲ್ಲೇ ಹೋಗ್ತಾ ಇದೀವಿ ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಮಾಡ್ತಿರುವಂಥ ಒಂದು ಕೆಲಸದಿಂದ ಎಷ್ಟೆಲ್ಲ ಉಪಯೋಗಗಳಾಗ್ತಾ ಇದೆ ಮನುಷ್ಯನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ದನಕರುಗಳಿಗೆ ಪೌಷ್ಟಿಕ ಆಹಾರ ಸಿಗ್ತಿದೆ ಪ್ಲಾಸ್ಟಿಕ್ ತ್ಯಾಜ್ಯನ ಭೂಮಿಗೆ ಹೋಗೋದು ಕಡಿಮೆ ಆಗ್ತಿರೋವಂಥದ್ದು ನೀವು ಮಿಷನರೀಸ್ ಬಳಸ್ತಿಲ್ಲ ಹಾಗಾಗಿ ವಿದ್ಯುತ್ತನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನರಿಗೆ ಉದ್ಯೋಗ ಕೊಡ್ತಾ ಇದ್ದೀರಾ ಸೊ ಇಷ್ಟು ದಿನ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಿ ಬಟ್ ಇವತ್ತು ನೀವು ಒಂದಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀರಲ್ಲ ಅದೆಷ್ಟು ಖುಷಿ ಕೊಡುತ್ತೆ ಖಂಡಿತವಾಗಿ ಇವತ್ತೂ ನಾವು ನಮ್ಮ ಕಾರ್ಪೊರೇಟ್ನಲ್ಲಿ ತಗೋತಿದ್ದಂಥ ಸಂಬಳ ಇಲ್ಲೂ ತಗೋತಾ ಇಲ್ಲ ಈಗಲೂ ಆದ್ರೂ ಅಲ್ಲಿದ್ದಕ್ಕಿಂತ 3 ಪಟ್ಟು 4 ಪಟ್ಟು ಖುಷಿ ಮಾತ್ರ ಸಮಾಧಾನ ಅಂತೂ ಇದೆ ಏನಕ್ಕೆ ಅಂದರೆ ನಮ್ಮ ಜೊತೆ ಎಲ್ಲಾದರೂ ಒಂದು ಕಡೆ ನಮ್ಮ ಲೈಫ್ ಪರ್ಪಸ್ ಅಂತ ನೋಡಿದಾಗ ನಾವೊಬ್ಬರೇ ಬೆಳೆಯೋದಲ್ಲ ನಮ್ಮ ಸುತ್ತಮುತ್ತ ಇರೋಂಥ ನಮ್ಮ ಎನ್ವೈರ್ನಮೆಂಟು ಬೆಳೆದಾಗ ಅದರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನೇ ಡಿಫ್ರೆಂಟ್ ಆಗಿರುತ್ತೆ ಈಗ ನಮ್ಮ ಜೊತೆ ಒಂದು 80 ಇಂದ 100 ಜನ ಡೈರೆಕ್ಟಾಗಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ ಪ್ರತಿ ದಿನ ಕೆಲಸ ವರ್ಷ ಪೂರ್ತಿ ಕೆಲಸ ಸಿಗುತ್ತೆ ಅಂದರೆ ನಾವು ಎಲ್ಲರೂ ಕೆಲಸ ಮಾಡಿದಾಗ ಅಥವಾ ಒಂದು ಕೆಲಸ ಉದ್ಯೋಗ ಕ್ರಿಯೇಟ್ ಮಾಡಿದಾಗ ಅದನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಾಗ ನಾವು ವಿಭಿನ್ನವಾಗಿ ಥಿಂಕ್ ಮಾಡ್ತಾಯಿದ್ದೀವಿ ಒಂದು ಹಳ್ಳೀಲಿ ಒಂದು ಗಂಡ ಹೆಂಡತಿ ಅವ್ರ ಮನೆಯಲ್ಲಿ 25,000 ರೂಪಾಯಿ ದುಡಿಬೇಕು ಅದು ನಮ್ಮ ಟಾರ್ಗೆಟ್ ಈಗ ಹೆಚ್ಚು ಕಮ್ಮಿ ನಮ್ಮ ಹತ್ರ ವರ್ಕ್ ಮಾಡ್ತಿರೋರು 20,000 ರೂಪಾಯಿ ತನಕ ದುಡಿತಾ ಇದ್ದಾರೆ ಒಂದು ಗಂಡ ಹೆಂಡತಿ ನಾವೇ ಖುದ್ದಾಗಿ ಹಳ್ಳೀಲಿ ಉಳ್ಕೊಂಡಾಗ ನಮ್ಗೆ ಗೊತ್ತಾಯಿತು ನಮ್ಮ ಒಂದು ಸ್ವಂತ ಮನೆ ಎಜುಕೇಷನ್ನು ಸಿಕ್ಕಿದ್ರೆ 5,000 ರಿಂದ 6,000 ರೂಪಾಯಲ್ಲಿ ಸಮೃದ್ಧ ಜೀವನನ ಸಾಗಿಸ್ಬೋದು ಆರೋಗ್ಯವಾಗಿದ್ದರೆ 20,000 ರೂಪಾಯಿಗೆ ತಂದು ನಿಲ್ಲಿಸಿದ್ದೀವಿ ಇವಾಗ ನಾವು ವರ್ಕ್ ಮಾಡ್ತೀರಾ ಅಂತ ಇದು 25,000 ರೂಪಾಯಿಗೆ ಹೇಗೆ ವರ್ಕ್ ಮಾಡ್ಬೋದು ತುಂಬ ಪ್ಲಾನ್ಗಳು ಹಾಕ್ಕೊಂಡಿದ್ದೀವಿ ಅದನ್ನು ಶುರು ಮಾಡಿದ್ದು ಒಂದು 14 ರಿಂದ 15,000 ರೂಪಾಯಿ ಗಂಡ ಹೆಂಡ್ತಿ ದುಡಿತಾ ಇದ್ದರು ನಮ್ಮ ಹತ್ರ ಇವಾಗ 20,000 ರೂಪಾಯಿ ತನಕ ಬಂದಿದ್ದಾರೆ ನಾವು 25,000 ರೂಪಾಯಿಗೆ ಟಾರ್ಗೆಟ್ ಹಾಕಿದ್ದೀವಿ ಏನು ಅಂತ ಹೇಳಿದ್ರೆ ಇವಾಗ ನಮಗೆ ನಾವು ಬೆಳೆಯೋದಲ್ಲದೆ ನಮ್ಮ ಸುತ್ತಮುತ್ತ ಎನ್ವೈರ್ನಮೆಂಟ್ ಬೆಳೆದಾಗ ಅದರಲ್ಲಿ ನಾವು ಒಂದು ಫ್ಯಾಮಿಲಿ ಕೊಟ್ಟರೆ ಅದರಲ್ಲಿರೋಂಥ 4 ಜನ ಅಲ್ಲಿರೋಂಥ ಒಂದು ಕುಟುಂಬ ಅಲ್ಲಿ ಅವರ ಲೈಫ್ ಸ್ಟೈಲು ಅವರ ಎಜುಕೇಷನ್ನು ಎಲ್ಲೋ ಒಂದೊಂದು ಸಣ್ಣ ಬದಲಾವಣೆಗಳಾಗ್ತಾ ಹೋಗುತ್ತೆ ಆ ಬದಲಾವಣೆಗಳು ಎಲ್ಲೋ ಒಂದು ಕಡೆ ಮೀಟ್ ಆದಾಗ ಆ್ಯಂಡ್ ಅದರಲ್ಲಿ ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ನು ನಾವು ಲಕ್ಷಾನುಗಟ್ಟಲೆ ಸಂಬಳ ತಗೋತಿದ್ದಾಗ ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಆವಾಗಲೇ ಯೋಗೇಶ್ವರ್ ಒಂದು ಮಾತು ಹೇಳ್ತಾ ಇದ್ರು ಈ ಉದ್ಯಮನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದ್ದೇ ಆದರೆ ಒಂದಷ್ಟು ಲಕ್ಷ ಜನರಿಗೆ ಕೆಲಸ ಕೊಡಬಹುದು ಅಂತ ಈ ಮೂಲಕ ಕೆಲಸವೇ ಇಲ್ಲದೆ ಎಷ್ಟೋ ಯುವಕರಿಗೆ ಕೆಲಸ ಸಿಗುತ್ತೆ ಒಂದು ಹಂತಕ್ಕೆ ನಿರುದ್ಯೋಗ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಅನ್ಸಲ್ವಾ ಖಂಡಿತ ಮೇಡಮ್ ನಾವೊಂದು ಸ್ಟಾರ್ಟಿಂಗಲ್ಲಿ ನಾವೇನೊಂದು ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ವಿ ಸೊ ಈಗ ಇಂಡಿಯಾದಲ್ಲಿ 135 ಕೋಟಿ ಜನಸಂಖ್ಯೆ ಇದೆ ಅಂತ ಅಂದ್ಕೊಂಡ್ರೆ ಒಂದೊಂದು ಫ್ಯಾಮಿಲಿಯಲ್ಲಿ 4 ಜನ ಎಕ್ಸಾಂಪಲ್ಗೆ 4 ಜನ ತೊಗೊಂಡ್ರೂ ಆಲ್ಮೋಸ್ಟ್ ನಮ್ಮ ಇಲ್ಲಿ 63 ಕೋಟಿ ಜನಸಂಖ್ಯೆ ಫ್ಯಾಮಿಲಿಗಳಿದ್ದಾವೆ ಆ 63 ತಿಂಗಳಿಗೆ 2 ಲೀಟ್ರ್ ಅವ್ರ ಕನ್ಸಂಪ್ಷನ್ ಮಾಡಿದ್ರು ಅವ್ರದ್ದು ಆಲ್ಮೋಸ್ಟ್ 120 ಕ್ರೋರ್ಸ್ ಆಫ್ ಆಯಿಲ್ಸು ರಿಕ್ವೈರ್ಮೆಂಟ್ ಇದೆ ಸೊ ಅದನ್ನು ನಾವು ಹಳ್ಳಿಯಿಂದನೇ ಸರ್ವ್ ಮಾಡೋದಾದರೆ ಸುಮಾರು 11 ಲಕ್ಷ ಗಾಣಗಳು ಬೇಕಾಗುತ್ತೆ 11 ಲಕ್ಷ ಗಾಣಗಳು ಹಾಕಿದ್ರೆ ಸುಮಾರು 33 ಲಕ್ಷ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ ಆಲ್ಮೋಸ್ಟ್ 33 ಅಷ್ಟೇ ಸಂಖ್ಯೆಯಷ್ಟು ಎತ್ತುಗಳು ಸ್ಲಾಟ್ರಿಂಗ್ ಹೌಸ್ಗೆ ಹೋಗೋದನ್ನು ನಿಲ್ಲಿಸುತ್ತೆ ಎಷ್ಟು ಲೋಕಲಿ ಸೀಡ್ಸ್ ಪ್ರೊಡಕ್ಷನ್ ಅಂದರೆ ಫಾರ್ಮರ್ಸ್ಗೆ ಆಪರ್ಚುನಿಟಿ ಸಿಗುತ್ತೆ, ಅಷ್ಟು ಸೀಡ್ಸ್ ಬೆಳೆಯುವಂಥ ಇದು ಸಿಗುತ್ತೆ. ಸೊ ಒಂದು ಲೆಕ್ಕದ ಪ್ರಕಾರ ಈ ಕ್ಯಾಲ್ಕುಲೇಷನ್ ಪ್ರಕಾರ ಸುಮಾರು 3 ಲಕ್ಷ ಕೋಟಿ ಹಳ್ಳಿ ಸಿಟಿಯಿಂದ ಹಳ್ಳಿಗೆ ಹರಿದು ಬರುತ್ತೆ ಅಂತ. ಸೊ ಅಂದರೆ ಖಾದರ್ ಅವರಾಗಲಿ ಅಥವಾ ಹೇಳ್ತಾ ಇರ್ತಾರೆ, ಹಳ್ಳಿಯ ಹಣ ಹಳ್ಳಿಯಲ್ಲೇ ಉಳಿಯಲಿ, ಪಟ್ಟಣದ ಹಣ ಹಳ್ಳಿಗೆ ಹರಿದು ಬರಲಿ ಅಂತ. ಸೊ ಆವಾಗ ಸೆಲ್ಫ್ ಸಸ್ಟೈನಬಲ್ ವಿಲೇಜ್ ಅನ್ನೋ ಕಾನ್ಸೆಪ್ಟು ಸಾಕಾರ ಆಗುತ್ತೆ ಅಂತ. ಸೊ ಇದು ಆ ಥರ ಆದಾಗ 3 ಲಕ್ಷ ಕೋಟಿ ಅಂತಂದರೆ ಹೇಳ್ಬೋದು. ನವೀನ್ ಹೇಳ್ತಾರೆ ಅದಕ್ಕೆ ಈ ಇಂಡಿಯನ್ ಡಿಫೆನ್ಸ್ ಬಡ್ಜೆಟ್ಟೇ ಆಲ್ಮೋಸ್ಟ್ 3 ಕ್ರೋರ್ಸ್ ಇದೆ. ಸೊ ಅಂದರೆ ಅಷ್ಟು ಅಮೌಂಟು ನಾವು ಹಳ್ಳಿಗೆ ಬಂದಾಗ ಹಳ್ಳಿಗಳು ಹೆಂಗೆ ಅವಾಗ ಡಿಪೆಂಡೆನ್ಸಿನೇ ಇರಲ್ಲ ಅರ್ಬನ್ ಏರಿಯಾ ಅಂದಮೇಲೆ. ಸೊ ಅವಾಗ ಅಲ್ಲೇ ಎಲ್ಲದೂ ಸೆಲ್ಫ್ ಸಸ್ಟೈನ್ ಆಗಿರುತ್ತೆ, ಮೈಗ್ರೇಷನ್ ಇರಲ್ಲ ಹಳ್ಳಿಗಳ ಕಡೆಗೆ. ಸೊ ಎಲ್ಲರೂ ಅಲ್ಲೇ ಕೆಲಸ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಅನ್ನೋ ಪ್ರಾಬ್ಲಮ್ಸೇ ಇರಲ್ಲ. ಇದರಿಂದ ನಾನು ಹೇಳ್ಬೇಕಂದ್ರೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ಪಾಯಿಂಟ್ಸ್ ಆ್ಯಡ್ ಮಾಡ್ಬೇಕಂದ್ರೆ, ನಾವು ಯೋಚನೆ ಮಾಡ್ತಾ ಇದ್ವಿ, ಹೌದು ನಾವೇನೋ ಮಾಡ್ತಾ ಇದ್ದೀವಿ, ಎಣ್ಣೆ ಗಾಣ ಒಂದು ನಮ್ಮ ಅಡಗಿನಲ್ಲಿ 6 ಗಾಣಗಳನ್ನ ಹಾಕ್ಕೊಂಡಿದ್ವಿ, 2ನೇ ಘಟಕದಲ್ಲಿ ಮಾಗಡಿ ಹತ್ರ ರಾಜನಪಾಳ್ಯದಲ್ಲಿ ಅಲ್ಲೊಂದು 6 ಹಾಕ್ಕೊಂಡಿದ್ವಿ. ಎಂಟೈರ್ ಇಂಡಿಯಾಗೆ ಇದರಿಂದ ಕೊಡ್ತೀವಿ ಅನ್ನೋಂಥದ್ದು ನಮಗೆ ಆಗಲ್ಲ ಅಂತ ನಮಗೆ ಗೊತ್ತಾಯಿತು. ಸೊ ನಾವೇನು ಮಾಡಿದ್ವಿ, ಮತ್ತು ಮಹೇಶ್ ಅವರ ಯೂನಿಟ್ನಲ್ಲೂ ಕೂಡ ಅವರ ತೋಟದಲ್ಲೂ ಕೂಡ ಒಂದು 6 ಗಾಣಗಳನ್ನ ಹಾಕೋಣ. ಸೊ ನಮಗೆ ಸಾಕು, ನಮ್ಮ ಲೈಫ್ ನಡೀತು. ಬಟ್ ನಾವು ಅದಕ್ಕೆ ಅಲ್ಲಿಗೆ ನಿಲ್ಲಬೇಕು ಅನ್ನೋಂಥದ್ದು ಉದ್ದೇಶ ನಮ್ದು ಇರಲಿಲ್ಲ. ಎಂಟೈರ್ ಇಂಡಿಯಾ ಒಳ್ಳೆ ಹೆಲ್ತಿ ಆಯಿಲ್ಗಳನ್ನ ತೊಗೋಬೇಕು ಅನ್ನೋಂಥದ್ದು ಇತ್ತು. ನಾವು ಅವಾಗ ಏನು ಮಾಡಿದ್ವಿ, 18 ಗಾಣಗಳು ಹಾಕ್ಕೊಂಡು ನಮಗೆ ಕರೆಕ್ಟಾಗಿ ಕೊಟ್ಟರೆ ಒಂದು 5-6 ಹಳ್ಳಿಗಳಿಗೂ ಕೊಡೋಕ್ಕಾಗಲ್ಲ, ಅಷ್ಟಕ್ಕೆ ಅಲ್ಲಿ ತಯಾರಿಸೋಂಥದ್ದು ಅಲ್ಲಿ ಡಿಮ್ಯಾಂಡ್ ಇರುತ್ತೆ, ಮುಗಿದೋಗುತ್ತೆ. ಸೊ ಇದನ್ನು ನಾವು ಮುಂದಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು, ಎಲ್ಲರಿಗೂ ಅಷ್ಟೇ ಆರೋಗ್ಯ ಸಿಗಬೇಕಲ್ಲ ಅಂತ ನಾವು ನೋಡ್ತಾ ಇದ್ದಾಗ, ಇನ್ನು ಯಾರು ಯೂತ್ಸ್ಗಳು ಇವತ್ತು ಮೈಗ್ರೇಟ್ ಆಗ್ತಾ ಇದ್ದಾರೆ ಹಳ್ಳಿಗಳಿಂದ, ಅವ್ರಗಳಿಗೂ ಕೂಡ ಈ ವಿಚಾರನ ಹೇಳ್ಕೊಡೋಣ. ಯಾಕೆಂದರೆ ನಮಗೆ ನಮ್ಮ ಹಿರಿಯರು ಎಲ್ಲ ವಿಚಾರನೂ ಟ್ರೇಡ್ ಸೀಕ್ರೆಟ್ ಆಗಿದ್ದು ಅವ್ರು ಹೊಟ್ಟೋಗ್ಬಿಟ್ಟಿದ್ರೆ ನಾವು ಇಲ್ಲಿ ತನಕ ಏನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಆಗ್ತಾರಲ್ಲ. ಸೊ ದಟ್ ಹ್ಯಾಸ್ ಟು ಬಿ ಶೇರ್ಡ್. ಸೊ ಹಾಗಾಗಿ ನಾವು ಯಾರು ಹಳ್ಳಿಗಳಲ್ಲಿ ನಾವು ಇದನ್ನು ಬಂದು ಮುಂದೆ ಮಾಡ್ತೀವಿ ಅನ್ನೋಂಥವ್ರಿಗೆ ನಾವು ನಮ್ಮ ಘಟಕದಲ್ಲಿ ಗಾಣಗಳದ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಬಂದ್ವಿ. ಸೊ ಆವಾಗ ಅವ್ರಿಗೆ ಇದರಲ್ಲಿ ಒಂದು ಆಪರ್ಚುನಿಟಿ ಕಾಣ್ತಾ ಇದೆ ಅಂತಂದರೆ, ಹಳ್ಳಿನಲ್ಲೇ ಇದ್ದು ನಾನು ಮಾಡ್ಬೋದು, ಏನೋ ಒಂದು ನಾನು ಹಳ್ಳಿನಲ್ಲಿ ಬದುಕು ಕಟ್ಕೋಬೋದು ಅನ್ನೋಂಥವ್ರಿಗೆ ಒಂದಿಷ್ಟು ಮಾದರಿ ಆಗಬೇಕು ಅಂತ ಇಲ್ಲಿಯ ತನಕ ಸುಮಾರು ಒಂದು 150 ಜನಗಳಿಗೆ ಹಳ್ಳಿನಲ್ಲಿ ಉದ್ಯೋಗನ ನಾವು ಟ್ರೈನಿಂಗ್ನ ಕೊಟ್ಟಿದ್ವಿ. ಆ 150 ಜನದಲ್ಲಿ ಸುಮಾರು 20-30 ಗಾಣಗಳು ಆಲ್ರೆಡಿ ರನ್ ಆಗ್ತಾ ಇದ್ದಾವೆ. ಇನ್ನೂ ಒಂದಿಷ್ಟು ಜನ ಗಾಣಗಳನ್ನ ಶುರು ಮಾಡೋ ಅಂಥ ನಿಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರು ಬೇರೆ ಬೇರೆ ಇದೆಲ್ಲ ತಯಾರಾಗ್ತಾ ಇದೆ. ಸೊ ಹೀಗೆ ಸುಮಾರು ನಮಗೆ ಒಂದು ಭಾರತಕ್ಕೆ 1902 ಎಲೆಕ್ಟ್ರಿಸಿಟಿ ಬಂತು. ಅದಕ್ಕಿಂತ ಮುಂಚೆ ಎಲ್ಲ ಎಣ್ಣೆಗಳನ್ನ ಯಾವ ಥರ ತೆಗಿತಾಯಿದ್ರು ಅಂದರೆ ನಮಗೆಲ್ಲ ಗೊತ್ತಿರಾಗೆ ಎತ್ತಿನ ಗಾಣಗಳೇ. ಸೊ ಅದು ಮತ್ತೆ ಇವತ್ತು ಮರುಕಳಿಸಿ ನಾವು ಅದನ್ನು ಮತ್ತೆ ಮರುಸೃಷ್ಟಿ ಮಾಡಿದ್ರೆ ಏನೇನೆಲ್ಲ ಸಾಮಾಜಿಕವಾಗಿ ಬೆಳವಣಿಗೆ ಆಗ್ಬೋದು, ಏನೇನೆಲ್ಲ ಸಮಾಜಕ್ಕೆ ಒಳ್ಳೆಯದಾಗ್ಬೋದು ಅಂತ ನೋಡಿದ್ರೆ, 2018 ನಾವು ಈ ತೆಗೆದಿದ್ದು ಅಂಕಿಅಂಶನ ಸುಮಾರು 135 ಕೋಟಿ ಜನಸಂಖ್ಯೆ ಇದ್ವಿ ಅವತ್ತು ಭಾರತದಲ್ಲಿ. ಇವತ್ತೆಲ್ಲ ಡಿವೈಡೆಡ್ ಫ್ಯಾಮಿಲಿನೇ ನಾವು ನೋಡ್ತು ಅಂತಂದರೆ, ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರೇ ಹೆಚ್ಚು. ಸೊ ಅಲ್ಲಿಗೆ ಭಾರತದಲ್ಲಿ 133 ಕೋಟಿಗಳು ಕುಟುಂಬಗಳಿದೆ ಅಂತಾಯಿತು. ಆ ಥರ 4 ಜನ ಇರೋಂಥವ್ರು ಎಣ್ಣೆನ ಒಂದು 2 ಲೀಟ್ರ್ ತಿಂಗಳಿಗೆ ಬಳಸ್ತಾರೆ ಅಂತ ಒಂದು ಉದಾಹರಣೆ ಇಟ್ಕೋಬೋದಾ? ಸೊ ಅಲ್ಲಿಗೆ ಭಾರತಕ್ಕೆ ಸುಮಾರು ಒಂದು 66 ಕೋಟಿ ಲೀಟ್ರ್ ರಿಕ್ವೈರ್ಮೆಂಟ್ ಇದೆ ಅಂತಾಯಿತು. ಸೊ ನಾವು ಅಂದ್ಕೊಂಡು ಎತ್ತಿನ ಗಾಣದಲ್ಲೇ ಇದನ್ನು ಪೂರೈಸಬೇಕು ಪಟ್ಟಣದ ಜನತೆಗೆ, ಹಳ್ಳಿ ಜನತೆಗೆ ಅಂತ ಹೇಳಿ ಸುಮಾರು ಒಂದು 11.5 ಲಕ್ಷ ಗಾಣಗಳನ್ನ ಹಾಕಬೇಕಾಗುತ್ತೆ. 66 ಕೋಟಿ ಲೀಟ್ರೂ ಕೂಡ ನಾವು ಇಲ್ಲಿಂದ ಸರಬರಾಜು. ಈ 11.5 ಲಕ್ಷ ಗಾಣಗಳನ್ನ ಬೆಂಗಳೂರು, ಮೈಸೂರು, ಡೆಲ್ಲಿ, ಮುಂಬೈ ಥರ ಮೆಟ್ರೋಪಾಲಿಟನ್ ಸಿಟಿಲಿ ಹಾಕೋಕ್ಕಾಗುತ್ತಾ? ಇಲ್ಲ. ಯಾಕೆ ಅಂದರೆ ಅದಕ್ಕೆ ಪೂರಕವಾದಂಥ ಪರಿಸರ ಇರೋದು ಹಳ್ಳಿಗಳಲ್ಲಿ. ಆವಾಗ ನಾವು ಹುಡುಕೊಂಡು ಹೋದ್ವಿ ಭಾರತದಲ್ಲಿ ಎಷ್ಟು ಹಳ್ಳಿಗಳಿದೆ ಅಂತೇಳಿ. 6.5 ಲಕ್ಷ ಹಳ್ಳಿಗಳಿದೆ ಅಂತ ಗೊತ್ತಾಯಿತು. ತಲಾ ಒಂದೊಂದು ಹಳ್ಳಿನಲ್ಲಿ 2 ಗಾಣಗಳನ್ನ ಹಾಕ್ತು ಅಂತಂದರೆ ನಮ್ಮ ಅರ್ಬನ್ ಕಮ್ಯುನಿಟಿ ವರ್ಸಸ್ ರೂರಲ್ ಕಮ್ಯುನಿಟಿ ಎಲ್ಲರಿಗೂ ನಾವು ಹಳ್ಳಿಯಿಂದ ಎಣ್ಣೆಗಳನ್ನ ಸರಬರಾಜು ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ಒಂದು ಗಾಣದಿಂದ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನವೀನ್, ಇದೆಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ ಅಂತ ಹೇಳ್ಬೋದು ನೀವು. ಬಟ್ ಒಂದು ಗಾಣದಿಂದ 3 ಜನಕ್ಕೆ ಉದ್ಯೋಗ ಸೃಷ್ಟಿ ಆಗ್ತದೆ. ಸೊ 11.5 ಲಕ್ಷ ಗಾಣಗಳು ಅಂತಂದರೆ ನಮಗೆ ಎಷ್ಟಾಯಿತು? ಅಲ್ಲಿಗೆ 34 ಲಕ್ಷ ಉದ್ಯೋಗ ಹಳ್ಳಿಗಳಲ್ಲಿ ಎಲ್ಲಿ ಅವ್ರವ್ರ ಮನೆ ಮುಂದೆನೇ ಬಂತು. ಇವತ್ತೇನು ನಾವು ಹಳ್ಳಿಗಳಲ್ಲಿ ನಮಗೆ ಉದ್ಯೋಗ ಇಲ್ಲ ಅಂತ ನಾವೆಲ್ಲ ಪಟ್ಟಣಗಳಿಗೆ ಹರ್ಸ್ಕೊಂಡು ಬರ್ತಾಯಿದ್ದೀವಿ. ನಾವು ನೋಡಿದ್ವಿ ಎಷ್ಟೊಂದು ಜನ ಇವಾಗ ಕರೋನಾ ಟೈಮಲ್ಲಿ ಎಷ್ಟೋ ಜನ ಕೆಲಸ ಕಳ್ಕೊಂಡು ಬಂದು ಹಳ್ಳಿನಲ್ಲಿ ಬದುಕು ಕಟ್ಕೊಳ್ಳೋಕ್ಕೆ ಇವತ್ತು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹಳ್ಳಿನಲ್ಲೇ ಉದ್ಯೋಗ. ಸೊ ನಾನೀಗ ಮಾತಾಡ್ತಾ ಇರೋದು ಬರೀ ಒಂದೇ ಪ್ರೊಫೆಷನ್ನು. 34 ಲಕ್ಷ ಬರೀ ಎಣ್ಣೆ ಗಾಣದ ಭಾರತದಲ್ಲಿ ಮತ್ತೆ ಮರುಸ್ಥಾಪನೆ ಆದರೆ 34 ಲಕ್ಷ ಉದ್ಯೋಗ ಅಂತಿದ್ವಿ. ಈ ಥರ ಎಷ್ಟು ಉದ್ದಿಮೆಗಳಿತ್ತು, ಈ ಥರ ಎಷ್ಟು ಗುಡಿ ಕೈಗಾರಿಕೆಗಳಿತ್ತು ಅಂತ ನೋಡ್ಕೊಂಡ್ರೆ, ಕುಂಬಾರ, ನೇಕಾರ, ಅಕ್ಕಸಾಲಿಗ, ಆಚಾರ, ಕಮ್ಮಾರ ಎಲ್ಲದನ್ನು ಅಲ್ಲೇ ತಯಾರಾಗ್ತಾ ಇತ್ತು ಮೇಡಮ್. ಅದೆಲ್ಲ ನಶಿಸಿ ಹೋಗಿದೆ. ಮತ್ತೆ ಅದನ್ನು ನಾವು ಮರುಸೃಷ್ಟಿ ಮಾಡ್ತು ಅಂದರೆ ನಾವು ಪಟ್ಟಣಗಳಿಗೆ ಉದ್ಯೋಗ ಆರಿಸಿ ಬರಬೇಕಾ? ಬೇಕಾಗಿಲ್ಲ. ಯಾರ ಹಂಗಿನಲ್ಲೂ ಇರಂತದ್ದು ಅವಶ್ಯಕತೆ ಇಲ್ಲ ನಮಗೆ. ಬಟ್ ನಮಗೆ ಏನಾಗ್ತಾ ಇದೆ, ನಮಗೆ ಇರತಕ್ಕಂತ ತಿಳುವಳಿಕೆ, ನಮಗೆ ಇರತಕ್ಕಂತ ಇವತ್ತಿನ ಎಜುಕೇಷನ್ ಸಿಸ್ಟಮ್, ನಮ್ಮ ಸಮಾಜದಲ್ಲಿ ನೀನು ಓದಬೇಕು, ನೀನು ಡಿಗ್ರಿ ಮಾಡಬೇಕು, ಇಂಜಿನಿಯರಿಂಗ್ ಓದಬೇಕು, ನೀ ಕೆಲಸ ಸೇರು. ಒಂದು ಕಡೆ ಯೋಗೇಶ್ ಅವಾಗ ಹೇಳ್ತಾ ಇರ್ತಾರೆ, ಬೆಂಗಳೂರಿನಲ್ಲಿ ಮೇಲೆ ಕಲ್ಲೆಸಿದ್ರೆ ಫಸ್ಟ್ ತಲೆ ಯಾರ್ದಾರು ತಲೆ ಮೇಲೆ ಬೀಳ್ತಾ ಇದ್ರೆ ಇಂಜಿನಿಯರ್ಸ್ ಮೇಲಂತೆ. ಅಷ್ಟು ಜನ ಇಂಜಿನಿಯರ್ಸ್ನ ಸೃಷ್ಟಿ ಮಾಡಿದ್ರು. ಯಾರು ಸ್ವಾವಲಂಬಿಗಳಲ್ಲ, ಎಲ್ಲ ಪರಾವಲಂಬಿಗಳೇ. ನಾನು ಇದು ಮಾಡಬೇಕು, 5-6ನೇ ಸೆಮಿಸ್ಟರ್ಗೆ ಬಂದಾಗ ಕ್ಯಾಂಪಸ್ ಇಂಟರ್ವ್ಯೂ ಇರುತ್ತೆ ಅಲ್ತಾವ. ಓಕೆ, ಒಂದು ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳ್ತಾ ಇದೆ. ಎರಡನೇದು, ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲೈಸೇಷನ್, ಮೆಕ್ಯಾನೈಸೇಷನ್, ಎತ್ತುಗಳಿಗೆ ಕೆಲಸ ಇಲ್ಲ, ಹೋರಿಗಳಿಗೆ ಕೆಲಸ ಇಲ್ಲ. ಅಟ್ಲೀಸ್ಟ್ ಹಾಲುಗಳು ಕೊಡುತ್ತೆ ಅಂತ ಹಸುಗಳನ್ನ ಇಟ್ಕೊತಾ ಇದ್ರು. ಸೊ ನಮಗೆ ಗೊತ್ತಿದೆ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಹೋರಿಗಳ ಅಗತ್ಯ ಎಷ್ಟಿದೆ ಅಂತೇಳಿ. ಆ ಹಸುಗಳು ಏನು ಇಟ್ಕೊಂಡಿದ್ರು ಅವುಗಳೆಲ್ಲದನ್ನು ಕೂಡ ಅದರ ಜೀವಿತಾವಧಿ ಮುಗಿದಾದ್ಮೇಲೆ ಅವುಗಳೆಲ್ಲ ಸರ್ವನಾಶ ಆಯಿತು. 99 ವಿಧ ವಿಧವಾದ ತಳಿಗಳಿದ್ದಿದ್ದು ಭಾರತದಲ್ಲಿ ಇವತ್ತೆಷ್ಟಿದೆ ಗೊತ್ತಾ? ಬರೀ 33 ತಳಿಗಳು ಉಳಿದಿದೆ. ಬರೀ 33 ತಳಿಗಳು. 2/3 ಆಫ್ ದ ಎಂಟೈರ್ ಜನ್ರೇಷನ್ ಈಸ್ ಗಾನ್. ಅದನ್ನ ಏನಾದ್ರು ನಾವು ನೋಡಬೇಕು ಅಂದರೆ ಇವತ್ತು ಹೋಗ್ಬಿಟ್ಟು ನಾವು ಮ್ಯೂಸಿಯಂಗಳಲ್ಲಿ, ಚಿತ್ರಪಟಗಳಲ್ಲಿ ಅಥವಾ ಹಳೆ ಸಿನಿಮಾಗಳಲ್ಲಿ ನೋಡಬೇಕಾಗುತ್ತೆ. ಸೊ ನಾವು ಈಗಲೂ ಎಚ್ಚೆತ್ಕೊಂಡು ಅವುಗಳಿಗೆ ಏನಾದರೂ ಒಂದು ಕೆಲಸ ಕೊಟ್ಟರೆ ಮಾತ್ರ ಅವು ಉಳ್ಕೊಳ್ಳುತ್ತೆ. ಗೋಶಾಲೆಗಳು ಮಾಡ್ತು ಅಂತಂದರೆ ಅವುಗಳನ್ನೆಲ್ಲ ಸುಮ್ಮನೆ ತಗೊಂಡು ಬಂದು ಡಂಪ್ ಮಾಡೋದು. ನಾವು ಬದುಕಿರೋದು ಏನೋ ಒಂದು ಪರ್ಪಸ್ ಅಂದರೆ ಅವುಗಳು ಇರೋದು ಒಂದು ಪರ್ಪಸ್ ಇದೆ. ಅವುಗಳಿಗೆ ಕೆಲಸ ಮಾಡಬೇಕು, ಅವ್ರು ತನ್ನ ಆಹಾರನ ತಾವೇ ಸೃಷ್ಟಿ ಮಾಡ್ಕೋಬೇಕು. ಅದನ್ನು ಯಾರ ಹಂಗಿನಲ್ಲೂ ಇರಲಿಕ್ಕಿಲ್ಲ. ಅವುಗಳು ಈಗೇನು ನಮ್ಮ ಹಿರಿಯರು ಎತ್ತುಗಳಿಂದ ಎಕಾನಮಿ ಅಂತ ಹೆಸರು ಹೇಳ್ತಾ ಇರಲಿಲ್ಲ, ನಾವು ಅದನ್ನು ಹೇಳಿ ಮಾಡ್ತಾ ಇದ್ದೀವಿ. ಎತ್ತುಗಳಿಂದ ಕೂಡ ಹಳ್ಳಿಯಲ್ಲಿ ಎಕಾನಮಿ ಜನರೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಸುಮಾರು ಒಂದು ಗಾಣದಿಂದ 2 ಎತ್ತುಗಳಿಗೆ ಎಂಗೇಜ್ ಮಾಡ್ಬೋದು ಅಂದರೆ ಸುಮಾರು 24 ಲಕ್ಷ ಎತ್ತುಗಳು ಇವತ್ತೇನು ಕಟಕರು ಮನೆಗೆ ಹೋಗ್ತಾ ಇದೆ. ಅವುಗಳನ್ನ ನಾವು ಕಾಪಾಡಿಕೊಂಡು ಅವುಗಳನ್ನ ಈ ಎಣ್ಣೆಗಾಣದ ಕಾಯಕದಲ್ಲಿ ಬಳಸ್ಬೋದು. ನಾ ಬರೀ ಎಣ್ಣೆಗಾಣದ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಈ ಥರ ನಾವು ಅದನ್ನು ಯಾವ್ಯಾವುದರಲ್ಲೆಲ್ಲ ಬಳಸ್ಕೋಬೋದು ಅಂತಂದರೆ, ಭಾರತ ಹಳ್ಳಿಗಳ ದೇಶ. 70% ನಮಗೆ ಹಳ್ಳಿಗಳೇ ಇದೆ, 70% ಜನತೆ ಕೂಡ ಹಳ್ಳಿಗಳಲ್ಲೇ ಇದೆ ಅಂತ ನಾವು ತುಂಬ ಎಲ್ಲ ಭಾಷಣಗಳಲ್ಲೂ ಶುರು ಮಾಡಿದ್ರೆ ಅದನ್ನೇ ಹೇಳ್ತೀವಲ್ವ. ಸೊ ಆ ಹಳ್ಳಿಗಳಿಗೆ ಏನಾದ್ರು ಮಾಡ್ತಾ ಇದ್ದೀವಾ? ಅವ್ರು ಯಾರೂ ಮಾಡೋದು ಬೇಡ, ನಾವೇ ಮಾಡ್ಬೋದು. ಈಗ ನಾವು ಈ ಸ್ಟ್ಯಾಟಿಸ್ಟಿಕ್ಸ್ನ ಹೇಳ್ಕೊಂಡು ನಿಮ್ಮ ಥರ ಯಾವುದಾದ್ರು ಮೀಡಿಯಾಗಳಲ್ಲಿ ಬಂದು ನಾವು ಕೂಡ ಇದನ್ನೆಲ್ಲ ಹಂಚ್ಬಿಡ್ತೀವಿ ಅಂತ ನಮಗೇನೋ ಒಂದು ಹುಚ್ಚು ಕಲ್ಪನೆ ಇರಲಿಲ್ಲ. ನಾವು ಏನಾದರೂ ಮಾಡೋದಕ್ಕಿಂತ ಮುಂಚೆ ಅದನ್ನು ನಾವು ಸಾಧಿಸಿ ತೋರಿಸೋಣ ಅಂಥೇಳಿ ಸುಮಾರು ನಮ್ಮ ಇವತ್ತಿಗೂ ಕೂಡ ನೀವು ದೇಸಿರಿ ಅಂತ ಎಲ್ಲಾದರೂ ಓಡಿತ್ತು ಅಂತಂದರೆ ಯಾವುದೋ ಅಡ್ವರ್ಟೈಸ್ಮೆಂಟ್ಗಳು ನಿಮಗೆಲ್ಲೂ ಸಿಗೋದಿಲ್ಲ. ಇದೆಲ್ಲ ನಾವು ಏನೋ ಒಂದು 6,500 ಕಸ್ಟಮರ್ನ ಬಿಲ್ಡ್ ಮಾಡಿದ್ದೀವಿ. ವರ್ಡ್ ಆಫ್ ಮೌತಲ್ಲೇ ಒಬ್ಬರು ಬಾಯಿಂದ ಒಬ್ರಿಗೆ ಹೋಗ್ತಾ ಇದೆ. ಸೊ ಈ ಥರ ಒಂದು ಕೆಲಸ ಆಗ್ತಾಯಿದೆ. ಮತ್ತು ಇವತ್ತೆಲ್ಲದನ್ನು ನಾವು ದುಡ್ಡಿನಿಂದ ಅಳಿತಾ ಇದ್ದೀವಿ. ಸೊ ಈ ಒಂದು ಉದ್ದಿಮೆಯಿಂದ ಹಳ್ಳಿಗೆ ಎಷ್ಟು ದುಡ್ಡು ಬರುತ್ತೆ ಅಂತಂದರೆ 3 ಲಕ್ಷ ಕೋಟಿ ದುಡ್ಡಷ್ಟು ಬರುತ್ತೆ. ಈಗ ಮೊನ್ನೆ ಕರ್ನಾಟಕ ಬಡ್ಜೆಟ್ ಆಯ್ತಲ್ಲ, 2.6 lakh crore ಬಡ್ಜೆಟ್ ಅದು. ನಾವಿಲ್ಲಿ ಹೇಳ್ತಾ ಇದ್ದೀವಿ ಈ ಒಂದು ಉದ್ದಿಮೆಯಿಂದ 3 ಲಕ್ಷ ಕೋಟಿ ಹಳ್ಳಿಗೆ ತಗೊಂಡು ಬರ್ಬೋದು ಅಂಥೇಳಿ. ಸೊ ನಾವು ದುಡ್ಡಲ್ಲಿ ನೋಡ್ತು ಅಂತಂದರೂ ಕೂಡ ಸೆಲ್ಫ್ ಸಸ್ಟೈನ್ ಆಗಿ ಮಾಡ್ಬೋದು. ಒಂದೇನಂತಂದರೆ ಇವತ್ತೇನು ಒಂದು ಗುಡಿ ಕೈಗಾರಿಕೆಗಳು ನಾಶ ಆಗಿದೆ, ಬರೋ ದಿನಗಳಲ್ಲಿ ಹಳ್ಳಿಗಳಲ್ಲೇ ನಮ್ಮ ಒಂದು ಬದುಕನ್ನು ಕಟ್ಕೊಳ್ಳೋಕೆ ಆಗಲೇ ಮಹೇಶ್ ಹೇಳ್ತಾರೆ, 25,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಮೇಡಮ್ ಹಳ್ಳಿನಲ್ಲಿ ಗಂಡ ಹೆಂಡತಿ ಯಾಕೆ ಅವರು ಪಟ್ಟಣಗಳಿಗೆ ಉದ್ಯೋಗ ಆರಿಸ್ಕೊಂಡು ಹೋಗಬೇಕು? ಬೇಕಾಗಿಲ್ಲ. ಬಟ್ ನಾವು ನೋಡೋಂಥ ದೃಷ್ಟಿನ ನಾವು ಬದಲಾಯಿಸ್ಕೋಬೇಕಾಗಿದೆ. ನಾನೇನಾದರೂ ನಮ್ಮ ಅಡಗನಹಳ್ಳಿ ತೋಟದ ಹತ್ರ ಹೋಗಿ ನಿಂತ್ಕೊಂಡು ನಾನು KR ನಗರ ಕಡೆ ಮುಖ ಮಾಡ್ತು ಅಂತಂದರೆ ನನಗೆ ಹಳ್ಳಿ ಬದುಕು ಎಂಡಾಗಿದೆ ಅಂತ. ಇಲ್ಲ, ನಾನು ಇಲ್ಲೂ ಬದುಕನ್ನು ಕಟ್ಕೋಬೋದು ಅಂತೇಳಿ ಹಳ್ಳಿ ಕಡೆಗೆ ಅಲ್ಲೇ 180 ಡಿಗ್ರಿ ಶಿಫ್ಟ್ ಆಗಿ ನೋಡ್ತು ಅಂತಂದರೆ ಉದ್ಯೋಗ ಕಾಣುತ್ತೆ. ಇಷ್ಟೇ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಮ್ಮ ಬದುಕು ಹಳ್ಳಿಗಳಲ್ಲೇ ಕಟ್ಕೊಬೋದು. ನಮ್ಮ ಆರೋಗ್ಯ ಏನೇನು ಒಂದಿಷ್ಟು ಡಿಸ್ಕನೆಕ್ಟ್ ಆಗಿದೆ ಅದೆಲ್ಲದನ್ನು ಮತ್ತೆ ಮರುವಳಿಕೆಗೆ ತರ್ಬೋದು ಅನ್ನೋಂಥ ಒಂದು ವಿಚಾರನ ಹೇಳಿ. ಖಂಡಿತವಾಗ್ಲೂ ನೀವು ಹೇಳಿದಾಗೆ ಎಷ್ಟೋ ಗುಡಿ ಕೈಗಾರಿಕೆಗಳು ನಾಶ ಆಗಿ ಹೋಗಿದೆ. ಬುಟ್ಟಿ ಹೆಣೆಯೋದಾಗಿರ್ಬೋದು, ಮಡಿಕೆ ಮಾಡೋದಾಗಿರ್ಬೋದು, ಮನೆಯಲ್ಲೇ ರೇಷ್ಮೆ ನೇಯೋದಾಗಿರ್ಬೋದು, ಇದೆಲ್ಲವೂ ಕೂಡ. ಬಟ್ ಎಲ್ಲೋ ನಿಮ್ಮ ಕೆಲಸಗಳ ಮೂಲಕ ಮತ್ತೆ ಆ ಕಲ್ಪನೆ ಹಳ್ಳಿಗಳಲ್ಲಿ ಶುರುವಾಗ್ತಿದೆ. ಗಾಂಧೀಜಿ ಅವರು ಒಂದು ಮಾತು ಹೇಳಿದರು, ಹಳ್ಳಿಗಳು ಉದ್ಧಾರ ಆದ್ರೇ ದೇಶ ಉದ್ಧಾರ ಆಗುವಂಥದ್ದು ಅಂತ. ಸೊ ಎಜುಕೇಟೆಡ್ಸ್, ಯೂತ್ಸ್ ಎಲ್ಲರೂ ಹಳ್ಳಿ ಕಡೆ ಮುಖ ಮಾಡಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಬದಲಾವಣೆ ಸಾಧ್ಯ ಅನ್ನೋದನ್ನ ಈ ಮೂಲಕ ಒಂದು ಉದಾಹರಣೆ ಅಂತ ಅನ್ಸುತ್ತೆ, ಹೇಳ್ಬೋದು ಮೇಡಮ್. ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಇಷ್ಟೊಂದು ತುಂಬ ಸಿಂಪಲ್ಲಾಗಿ ನಾವು ಹೇಳ್ದಷ್ಟು ಹಳ್ಳಿಗಳಲ್ಲಿ ಬದುಕು ಕಟ್ಕೊಳ್ಳೋದು ಭಾಳ ಕಷ್ಟ ಇದೆ. ಈಗ ನಾವು ಏನೇನು ಹೇಳ್ತಾ ಇದ್ದೀವಿ ಇಲ್ಲೊಂದು ಅರ್ಧ ಗಂಟೆ ಸಮಯದಲ್ಲಿ ಇದೆಲ್ಲ ಅಷ್ಟೇ ಈಸಿಯಾಗಿ ಆಗಿಲ್ಲ. ಎಷ್ಟೆಷ್ಟು ಸ್ಟ್ರಗಲ್ ಅಂತಂದರೆ ನಾವು ಈಗ ನಮ್ಮ ಉಳಿಕೆ ಬಳಕೆ, PF ದುಡ್ಡು ಅದು ಇದೆಲ್ಲ ತೊಗೊಂಡೋಗಿ ನಾವು ಒಂದು ಗಾಣನ ಹಾಕ್ಬಿಟ್ವಿ. ಎಕ್ಸ್ಪ್ಯಾನ್ಷನ್ಗೆ ಹೋಗಬೇಕು ಅಂತಂದರೆ ಲೋನ್ಗಳಿಗೂ ಹತ್ರ ಹೋಗಬೇಕು. ಲೋನ್ ತೊಗೋಬೇಕು ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು 18 ತಿಂಗಳುಗಳ ಕಾಲ ಸತತವಾಗಿ ಓಡಾಡೋದ ಮೇಲೆ ನಮಗೆ ಲೋನ್ ಸ್ಯಾಂಕ್ಷನ್ ಆಗಿ. ಯಾಕೆ ಅಂತಂದರೆ ಅವ್ರು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಉದ್ದಿಮೆನೇ ಇಲ್ವಲ್ಲ. ಎಲ್ಲೋ ಒಂದು ರೆಫರೆನ್ಸ್ ಇದ್ದರೆ ಇವನು ವಾಪಸ್ ದುಡ್ಡು ಕಟ್ತಾನೆ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಬಿಡೋರು ನಮಗೆ. 25 ಲಕ್ಷ ಲೋನ್ ತೊಗೊಳೋದಕ್ಕೆ ಮೇಡಮ್ ಲಿಟ್ರಲಿ 18 ತಿಂಗಳು ಓಡಾಡಿದ್ದೀವಿ ನಮ್ಮ KR ನಗರದಲ್ಲಿ. ಬಟ್ ಇವತ್ತು 3 ವರ್ಷ ಆಗಿದೆ, ನಾವು ಲೋನ್ ತೊಗೊಂಡು 3 ವರ್ಷ ಆಗಿದೆ. ನಮಗೆ ಎಕ್ಸ್‌ಪ್ಯಾನ್ಷನ್ ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಸ್ಬಿಐ ನಿಂದ. ಸೋ ಅವರು ನಮ್ಮ ಮೇಲೆ ಒಂದು ಸಣ್ಣ ಒಂದು ನಂಬಿಕೆ ಇಟ್ಟರು, ಮಾಡಬಹುದು ಈ ಮಕ್ಕಳು 18 ತಿಂಗಳಾದರೂ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ನಂಬಿಕೆ ನಮ್ಮನ್ನ ದುಡ್ಡು ಕೊಟ್ಟು ಕಳಿಸಿದ್ರು. ಆ ನಂಬಿಕೆನ ನಾವು ಹುಸಿ ಮಾಡಲಿಲ್ಲ, ನಾವು ಮಾಡಿ ತೋರಿಸಿದ್ವಿ. ಕೊರೋನಾ ಟೈಮ್ ಅಂತ ಪಿಡುಗು ಟೈಮಲ್ಲಿ ಎಷ್ಟೊಂದು ಜನ ಬ್ಯಾಂಕ್ಗಳು ರಿಲ್ಯಾಕ್ಸೇಷನ್ ಕೊಟ್ಟರು. ನಮ್ಮ ಸಂಸ್ಥೆ ಅವತ್ತು ಕೂಡ ಒಂದು ದಿನನೂ EMI ಉಳಿಸದೇ ಕಟ್ಕೊಂಡು ಬಂದಿದ್ದೀವಿ. ಮತ್ತೆ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನೋಡಿ SBI ಸಂಸ್ಥೆನೇ ಗುರುತಿಸಿ ಅಪ್ಕಮಿಂಗ್ ಎಂಟರ್ಪ್ರೆನರ್ಶಿಪ್ ಅಂತ ಹೇಳಿ ಒಂದು ಅವಾರ್ಡ್ ಕೂಡ ನಮಗೆ ಕೊಡ್ತಾರೆ. ಸೋ ನಾವು ಹಳ್ಳಿನಲ್ಲಿ ಏನು ಬೇಕಿದ್ರು ಮಾಡ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇನ್ನು ನಮ್ಮ ಒಂದು ಗಾಣದಲ್ಲೇ ನಾವೊಂದು ಚಿಕ್ಕ ರೂಮು 10x10ನಲ್ಲೇ ಇದ್ವಿ. ಎಣ್ಣೆಗಳು ತೆಗೆದ್ರು ಅಲ್ಲೇ ಇಟ್ಕೊಳ್ಳೋಂಥ ದಿನಗಳು. ನಾವು ನಮ್ಮ ಅಡುಗೆ ಮಾಡ್ಕೋಬೇಕು ಅಂದರೆ ಅದೇ ಒಂದು ಕಾರ್ನರಲ್ಲೇ ಮಾಡ್ಕೊತಾ ಇದ್ವಿ. ಇವತ್ತೆಲ್ಲ ನಾವು ಹೇಳ್ತೀವಲ್ಲ, ನನಗೆ ಇದು ದೊಡ್ಡದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ನಾನು ಮಾಡೋಕ್ಕಾಗುತ್ತೆ, ಸಂಸ್ಥೆ ನನಗೊಂದು 10 ಲಕ್ಷ ಕೊಟ್ಬಿಡಿ, ನಾನು ಇಂಥ ಬಿಸ್ನೆಸ್ ಮಾಡಿಬಿಡ್ತೀನಿ ಅಂತ. ಅಂಥವ್ರಿಗೆ ಒಂದು ಸಣ್ಣ ಎಕ್ಸಾಂಪಲ್ ಆಗಬೇಕಿದು. ಸೊ ಏನೇ ಒಂದು ಚಿಕ್ಕದು ಏನಿದೆ ಅದರಲ್ಲೇ ಎಲ್ಲದನ್ನು ಮಾಡ್ಕೊಂಡು ಅದು ನಮಗೆ ಆಗ್ತಾನೇ ಇಲ್ಲ ಅಂದಾಗ ಎಕ್ಸ್ಪ್ಯಾನ್ಷನ್ಗೆ ಹೋಗಬೇಕು ಅನ್ನೋಂಥದ್ದು ಒಂದು ಇಟ್ಕೋಬೇಕು. ಈಗ ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ, ಒಂದಿನ ನಮ್ಮ ಘಟಕಕ್ಕೆ ಗಾಣ ಮಾಡೋಂಥ ಶಿಲ್ಪಿ ಬಂದರು. ನಾನು ಹೇಳಿದ್ನಲ್ಲ 10x10ನಲ್ಲಿ ಎಣ್ಣೆ ಇಟ್ಕೊಂಡಿದ್ವಿ, ಅಡುಗೆ ಮಾಡ್ಕೊತಿದ್ವಿ, ಎಲ್ಲ ಮಾಡ್ಕೊತಾ ಇದ್ವಿ. ನಮ್ಗೆ ಮಲಗೋಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ. ನಾನು ಮಹೇಶ್ ಅವತ್ತು ರಾತ್ರಿ ಕಾರ್ನಲ್ಲಿ ಮಲ್ಕೊಂಡು ಅವ್ರಿಗೆ ಕಂಫರ್ಟ್ ಮಾಡಿದ್ದಾಯಿತು. ಈ ಥರ ಚಾಲೆಂಜಸ್ಗಳು ತುಂಬ ಇದೆ ಮೇಡಮ್. ಚಾಲೆಂಜಸ್ ಇಲ್ಲದೆ ಇರೋಂಥ ಬದುಕೇ ಇಲ್ಲ. ನೀವು ಯಾರನ್ನೇ ಕೇಳಿ ಅವರು ತುಂಬ ದೊಡ್ಡ ಸ್ಟ್ರಗಲ್ ಮಾಡೇ ಮುಂದಕ್ಕೆ ಬಂದಿರ್ತಾರೆ. ನಾವು ತುಂಬ ಚಾಲೆಂಜಿಂಗಾಗಿ ತೊಗೊಂಡು ಚಾಲೆಂಜ್ಗಳನ್ನ ಅನುಭವಿಸಿ ಅದನ್ನು ಚಾಲೆಂಜ್ನ ಸ್ಪೋರ್ಟಿವ್ ಆಗಿ ತೊಗೊತಾ ಇದ್ವಿ. ನಾವು ಏನೇ ಬಂತು ಅಂದರೂ ನಗಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ಅದೇ ನಾನು ಹೇಳಿದ್ನಲ್ಲ, ನಾವು ಒಂದು 3 ಜನ ಸೇರೋದಕ್ಕಿಂತ ಮುಂಚೆನೇ ಯೋಗೇಶ್ ನನಗೆ 2016 ನನಗೊಂದು ತುಂಬ ದೊಡ್ಡ ಸಹಾಯ ಮಾಡಿದರು. ನಮ್ಮ ಹಳ್ಳಿನಲ್ಲಿ ನಮ್ಮ ನಡೆ ಕೃಷಿಯ ಕಡೆಗೆ ಅಂತೇಳಿ ನಮ್ಮ ಹಳ್ಳಿಯ ಜನಗಳಿಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡಿಸೋದು, ಸೈಂಟಿಸ್ಟ್ಗಳನ್ನ GKVKಯಿಂದ ಕರ್ಕೊಂಡೋಗಿ ಅಂತಾಗ ತುಂಬ ಮನಸ್ಸಿನಲ್ಲಿ ಒಂದು ದಿನ ಪೂರ್ತಿ ಸ್ಪೆಂಡ್ ಮಾಡಿ ಒಂದು 5,000-6,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಅವ್ರನ್ನ ಕರ್ಕೊಂಡು ಬರೋವಂಥದ್ದು. ಇವನ್ನೆಲ್ಲ ಅವರನ್ನು ನಾವು ತುಂಬ ಗಮನಿಸಿದ್ವಿ. ಹಾಗಾಗಿ ಮತ್ತೆ ಮಹೇಶ್ ನಾನು ದಿನನಿತ್ಯದಲ್ಲಿ ಓಡಾಡ್ತಿದ್ವಿ. ಹಾಗೆ ಒಂದು ಸಮಾನ ಮನಸ್ಕರ ಒಂದು ಗುಂಪನ್ನು ಕಟ್ಕೊಂಡಿದ್ದಕ್ಕೆ ಇದನ್ನೆಲ್ಲ ನಮಗೆ ಸಾಧಿಸೋಕ್ಕಾಯಿತು. ಇಲ್ಲಾಂದರೆ ಇದು ಮೇ ಬಿ ಇನಿಷಿಯಲ್ ಸ್ಟೇಜಲ್ಲೇ ಕಮರಿ ಹೋಗ್ತಾ ಇತ್ತೇನೋ. ಟೀಮು ಪ್ಲಸ್ ನಮ್ಮ ಡೆಡಿಕೇಷನು ಪ್ಲಸ್ ನಮ್ಮ ಚಾಲೆಂಜಸ್ಗಳು ಬರೋಂಥದನ್ನ ಎದುರಿಸ್ತೀನಿ ಅನ್ನೋಂಥ ಒಂದಿಷ್ಟಿತ್ತು ಅಂದರೆ ಏನು ಬೇಕಾದ್ರೂ ನಾವು ಸಾಧಿಸ್ಬೋದು. ಖಂಡಿತ ನಾವು ಮಾಡುವಂಥ ಕೆಲಸಕ್ಕೆ ಸ್ವಲ್ಪ ಸಪೋರ್ಟ್, ಸಹಕಾರ ಸಿಕ್ಕಾಗ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಅನುಕೂಲ ಆಗುತ್ತೆ ಅಂತ. ಸೊ ನಿಮ್ಮ ಜಾಗಕ್ಕೆ ಬಹಳಷ್ಟು ಜನ ಭೇಟಿ ಕೊಟ್ಟಿದ್ದಾರಾ? ಭೇಟಿ ಕೊಡುವಂಥದ್ದು ಖುಷಿ ಪಟ್ಟು ಅವರು ಅಳವಡಿಸ್ಕೊಂಡಿರುವಂಥದ್ದು ತುಂಬ ಜನ. ನಾನು ಮತ್ತು ನವೀನ್ ಈಗ ಸುಮಾರು ಒಂದು 4 ವಾರಗಳ ಹಿಂದೆ ನಮಗೆ ಈ ಗಾಣಗಳು ಮಾಡಿಕೊಟ್ಟಂಥ ಕಾರ್ಪೆಂಟರ್ ಹತ್ರ ಹೋಗಿದ್ವು. ಅವ್ರು ಹೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಅವ್ರು ಏನು ಹೇಳಿದ್ರು ಅಂದರೆ, ನೀವು ಬಂದ ಮೇಲೆ ಇವಾಗ ಹೆಚ್ಚು ಕಮ್ಮಿ 200 ಗಾಣಗಳನ್ನ ಮಾಡಿಕೊಟ್ಟಿದ್ದಾರಂತೆ ಅವರು. 200 ಗಾಣಗಳು, ಅದರಲ್ಲಿ 200 ಗಾಣಗಳಲ್ಲಿ ನಮ್ಮ ಹತ್ರನೇ ಒಂದು 12-14 ಗಾಣಗಳು ನಡೀತಾ ಇದೆ. ತುಂಬ ಕಡೆ ಬಂದು ಫಾರ್ಮಲ್ಲಾಗಿ ಟ್ರೈನಿಂಗ್ ತೊಗೊಂಡೋಗಿ ಮಾಡಿರೋ ಅಂಥವ್ರು ಇದ್ದಾರೆ. ಅದಲ್ಲದೆ ತುಂಬ ರೈತರ ಗುಂಪುಗಳು ಬರ್ತಾ ಇದೆ, ಸ್ವಸಹಾಯ ಸಂಘಗಳು ಬರ್ತಾ ಇದೆ, ಏನು ಮಾಡ್ತಿದ್ದೀವಿ ಅಂತ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದು 1% ಸಕ್ಸಸ್ ರೇಟು ಅಥವಾ 2% ಸಕ್ಸಸ್ ರೇಟ್ ತೊಗೊಂಡ್ರೂ 200 ಗಾಣ ಆಗಿದೆ ಅಂತ ಹೇಳಿದ್ರು ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ ಒಂದು 4,000-5,000 ಜನ ಖಂಡಿತವಾಗಿ ವಿಸಿಟ್ ಮಾಡಿದ್ದಾರೆ, ಅದರಿಂದ ಮಾಡಿದ್ದಾರೆ. ಪ್ಲಸ್ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನಾವೇ ಖುದ್ದಾಗಿ ಗಾಣ ಟೂರಿಸಮ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ ಬೆಂಗಳೂರಿನಲ್ಲೇ. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಈ ಕಾನ್ಸೆಪ್ಟು ಮುಂದುವರಿಬೇಕು ಅಂತ ಒಂದು ದಿನ ಮಕ್ಕಳುಗಳನ್ನ ಅಥವಾ ಅವ್ರ ಪೇರೆಂಟ್ಸ್ಗಳು ಬೆಂಗಳೂರಿಂದ ನಮ್ಮ ಎಣ್ಣೆ ತೆಗೆಯೋ ಸ್ಥಳಕ್ಕೆ ಬಂದು ಒಂದು ದಿನ ಹೇಗೆ ಎಣ್ಣೆ ತೆಗಿತಾ ಇದ್ದೀವಿ ಅದನ್ನು ಖುದ್ದಾಗಿ ನೋಡ್ಬೋದು, ಅದನ್ನು ಅನುಭವಿಸ್ಬೋದು. ಆ ಒಂದು ಟೂರಿಸಮ್ ಕಾನ್ಸೆಪ್ಟ್ ತಂದಿದ್ದೀವಿ, ಅದನ್ನು ಮಾಡ್ತಾಯಿದ್ದೀವಿ. ತುಂಬ ಕಾಲೇಜ್ಗಳಿಗೆ ಸ್ಟೂಡೆಂಟ್ಸ್ಗಳನ್ನ ಇನ್ವೈಟ್ ಮಾಡಿ ಆಂಟ್ರಪ್ರನರ್ ಜರ್ನೀಸ್ ಹೇಗೆ ಶುರು ಮಾಡ್ಬೋದು ಅನ್ನೋದನ್ನ ಮಾಡಿದ್ದೀವಿ. ರೈತರುಗಳು ಮತ್ತು ಸ್ವಸಹಾಯ ಸಂಘಗಳು ಬರ್ತಾಯಿದೆ, ವೆಬಿನಾರ್ಗಳು ಮಾಡಿದ್ದೀವಿ, ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಇವುಗಳ ಬಗ್ಗೆ. ಇಷ್ಟಲ್ಲದೆ ಫಾರ್ಮಲ್ ಆಗಿ ಒಂದು 150 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ. 150 ಜನದಲ್ಲಿ ಒಂದು 20-25 ಜನ ಗಾಣಗಳು ಹಾಕಿದ್ದಾರೆ. ಎಲ್ಲರೂ ಹೇಳ್ತಾರೆ ನಮಗೆ ಮಾತಾಡುವಾಗ, ನೀವು ಶುರು ಮಾಡಿದ್ದೀರಾ, ನೀವೇ ಕಾಂಪಿಟೇಷನ್ ಶುರು ಮಾಡ್ತಾ ಇದ್ದೀರಾ, ಅವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ. ನಮಗೆ ಅನಿಸಿದ್ದೇನು ಅಂದರೆ, ಇಂಡಿಯನ್ ಆಯಿಲ್ ಮಾರ್ಕೆಟ್ ಈಸ್ ವೆರಿ ಬಿಗ್, ಇಟ್ಸ್ ಅರೌಂಡ್ $12 billion ಇಸ್ ದ ಡಿಮ್ಯಾಂಡ್. ನಾವು ಮಾಡ್ತಿರೋದು ಮಾಡಿದ್ರೆ ಇನ್ನೂ ಒಂದು 8-10 ಅಪಾರ್ಟ್ಮೆಂಟ್ ಬೆಂಗಳೂರು ಕೊಟ್ಟರು ಮುಗಿದೋಗುತ್ತೆ. ಸೊ ದೆರ್ ಈಸ್ ಅ ಹ್ಯೂಜ್ ಆಪರ್ಚುನಿಟಿ. ಬಟ್ ಅದು ತುಂಬ ಜನ ಏನು ಅಂದರೆ, ನಮ್ಮನ್ನು ನೋಡಿ ಮುಂದೆ ನಾನು ಶುರು ಮಾಡ್ತೀನಿ ಅಂತ ಅವ್ರಿಗೆ ನಾವು ಈಗ ನಾವು ಒಂದು ಮಾಧ್ಯಮದಲ್ಲಿ ಬಂದಿರೋಂಥ ವಿಚಾರಗಳಾಗಲಿ ಅಥವಾ ಅವುಗಳನ್ನ ನೋಡಿ ಅವರು ಇದೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ ಜರ್ನಿ ಅಂದ್ಕೊಂಡು ಬರೋ ಅಂಥವ್ರು ತುಂಬ ಜನ ಇದ್ದಾರೆ ಈಗಲೂ ನಮ್ಮ ಹತ್ರ. ನಾವು ಅವ್ರಿಗೆ ಫಸ್ಟೇ ಡಿಸಪಾಯಿಂಟ್ ಮಾಡ್ತೀವಿ. ಏನು ಅಂದರೆ, ನೀವು ಬರ್ತೀವಿ ಅಂತ ಹೇಳಿದ್ರೆ ನಾವು ಬರಬೇಡಿ ಅಂತಲೇ ಹೇಳ್ತೀವಿ. ಬರಬೇಡಿ ಅಂತ ಹೇಳಿದಾಗಲೇ ಅವರಿಗೆ ಫಸ್ಟ್ ಡಿಸಪಾಯಿಂಟ್ ಆಗುತ್ತೆ. ಏನಕ್ಕೆ ನಾವು ಆ ರೀತಿ ಹೇಳ್ತೀವಿ ಅಂದರೆ, ಯಾರಾದರೂ ಒಬ್ಬರು ಬಂದಾಗ ಆ ಡಿಸಪಾಯಿಂಟ್ನ ಓವರ್ಕಮ್ ಆಗಿ ಮುಂದೆ ಬಂದು ಆದರೂ ಪರವಾಗಿಲ್ಲ ನಾನು ಕಲಿತು ಮಾಡ್ತೀನಿ ಅನ್ನೋದು ಯಾವಾಗ ಬರುತ್ತೆ ಒಂದು ಆಂಟ್ರಪ್ರಿನರ್ಗೆ ಆವಾಗ ಮಾಡ್ಬೋದು. ಆ ಒಂದು 150 ಜನದಲ್ಲಿ ನನಗೆ ಗೊತ್ತಿರೋ ಹಾಗೆ ಬಂದು ನೋಡಿದವರು 150 ಜನನೂ ನಾವು ಶುರು ಮಾಡ್ತೀನಿ ಅಂತ ಬಂದವರು ಬಂದಾಗಿ ಹಳ್ಳಿ ವಾತಾವರಣ ನೋಡಿ ಇಲ್ಲಿ ನಾವು ಉಳ್ಕೊಳ್ಳೋಕ್ಕಾಗತ್ತಾ ಮಾಡೋಕ್ಕಾಗತ್ತಾ ಅಂತ ಎಲ್ಲ ಡ್ರಾಪ್ ಮಾಡಿ ಒಂದು 25 ಜನ ಶುರು ಮಾಡಿದ್ದಾರೆ ಇವಾಗ. ಸೊ ನಮ್ಮ ಉದ್ದೇಶ ಇದು ಇನ್ನೂ ಹೆಚ್ಚು ಪ್ರತಿ ಹಳ್ಳಿಗಳಲ್ಲೂ ಶುರು ಮಾಡಬೇಕು. ಈಗ ನಾವು ಸದ್ಯದ ಮಟ್ಟಿಗೆ ಹೆಚ್ಚು ಕಮ್ಮಿ ನಾವು ನಮ್ಮ ಈ ಎಣ್ಣೆಗಳನ್ನ ತೆಗಿತಿರೋಂಥದ್ದು ಒಂದು ಥ್ರೂಔಟ್ ಇಂಡಿಯಾ ಒಂದು 24 ರಾಜ್ಯಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಅದು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಒಂದು 6000 ಕಸ್ಟಮರ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ. ನಾವು ಒಬ್ಬರೇ ಎಲ್ಲ ಕಡೆನೂ ಕೊಡೋಕ್ಕಾಗಲ್ಲ. ಆಯಾಯ ಭಾಗದಲ್ಲಿ ಎಲ್ಲ ಶುರು ಆದಾಗ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಲೋಕಲ್ ಎಕೋಸಿಸ್ಟಮ್ ಡೆವಲಪ್ ಆಗುತ್ತೆ. ಅಲ್ಲಿ ಲೋಕಲ್ ಎಕೋಸಿಸ್ಟಮ್ ಡೆವಲಪ್ ಆಯಿತು ಅಂದರೆ ಎತ್ತುಗಳು ಉಳಿಯುತ್ತೆ, ಕೆಲಸ ಕ್ರಿಯೇಟ್ ಆಗುತ್ತೆ, ಎಲ್ಲ ಡಿಸೆಂಟ್ರಲೈಸ್ ಆಗುತ್ತೆ. ಎಲ್ಲಿ ಡಿಸೆಂಟ್ರಲೈಸ್ ಆಗುತ್ತೆ ಆಗ ಅದರದ್ದು ಎಕಾನಮಿ ಇಂಪ್ರೂವ್ ಆಗುತ್ತೆ. ನಾವು ಇಲ್ಲಿ ತನಕ ಮಾಡಿರೋ ಒಂದೇ ಒಂದು ಕೆಲಸ, ದಿಸ್ ಈಸ್ ಎಕನಾಮಿಕಲಿ ಪ್ರೂವನ್ ಮಾಡಲ್. ಯಾರೇ ಒಬ್ಬರು ಶುರು ಮಾಡಿದ್ರು ಇದು ಲಾಸ್ ಆಗೋಂಥ ಒಂದು ಉದ್ದಿಮೆ ಅಲ್ಲ. ಬಟ್ ಮನಸಾರೆ ಕೊಟ್ಟು ಅದರದೇ ಆದ ರೀತಿ ರಿವಾಜುಗಳನ್ನು ಮಾಡ್ಕೊಂಡೋದ್ರೆ ಇದು ಒಂದು ಲಾಭದಾಯಕ ಉದ್ದಿಮೆ. ತುಂಬ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತೀನಿ, ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ, ನಾನು ಹಾಕ್ತೀನಿ, ನಾಳೆ 1-2 ಕೋಟಿ ಮಾಡ್ತೀನಿ, ಖಂಡಿತವಾಗಿ ಬರಬೇಡಿ ಇಂಥ ಉದ್ದಿಮೆಗಳಿಗೆ. ಬಟ್ ಇದರಲ್ಲಿ ಒಂದಷ್ಟು ಉದ್ಯೋಗ ಕ್ರಿಯೇಟ್ ಮಾಡಿ ನಾನು ಮಾಡಿರೋ ಅಂಥದ್ರಲ್ಲಿ ಒಂದಷ್ಟು ನನ್ನ ಅರ್ನಿಂಗ್ಸು ನನ್ನ ಜೀವನ ನಡೆಸ್ಬೋದು, ಖಂಡಿತವಾಗಿ ನಡೆಸ್ಬೋದು. ಆ ಒಂದು ಮಾಡಲ್ನ ಕ್ರಿಯೇಟ್ ಮಾಡಿ ಪ್ರೂವ್ ಮಾಡಿದ್ದೀವಿ ಇಲ್ಲಿ ತನಕ. ತುಂಬ ಜನ ಬರ್ತಿದ್ದಾರೆ, ತುಂಬ ಜನ ಕೇಳ್ತಾರೆ. ತುಂಬ ಜನಕ್ಕೆ ನಾವು ಫಸ್ಟು ಬಂದು ಟ್ರೈನಿಂಗ್ ಕೊಡಿ ಅಂತ ಹೇಳಿದಾಗಲೇ ನಾವು ಫಸ್ಟ್ ಅಲ್ಲೇ ಒಂದು ಫಿಲ್ಟ್ರ್ ಮಾಡ್ತೀವಿ. ನೀವು ಟ್ರೈನಿಂಗ್ ಬರಬೇಕು ಅಂದ್ರೆ ಫಿಸಿಕಲ್ಲಾಗಿ ಒಂದು 200 ಕಿಲೋಮೀಟ್ರ್ ದೂರದಿರಲ್ಲ ಕೇರ್ ನಗರಕ್ಕೆ ಬರಬೇಕು ಅಂತ. ಅಲ್ಲೇ 50% ಡ್ರಾಪ್ ಆಗೋಗ್ತಾರೆ. ಇನ್ನೂ 50% ನೀವು ಬರುವಾಗಲೂ ಬರ್ತೀನಿ ಅಂತ ಹೇಳಿದ್ರು ನೀವು ದುಡ್ಡು ಕೊಟ್ಟು ಟ್ರೈನಿಂಗ್ ಬರಬೇಕು ಅಂತ ಹೇಳ್ತೀವಿ. ಅದು ಟ್ರೈನಿಂಗ್ಗೆ ಚಾರ್ಜ್ ಮಾಡ್ತೀವಿ ಅಂತ. ಆ ಬಂದು ದುಡ್ಡನ್ನು ನಾವು ನಮಗಾಗೆ ಉಳಿಸ್ಕೊಳ್ಳದೆ ಯಾವುದಾದ್ರೂ ಒಂದು ಗೋಶಾಲೆಗೆ ಡೊನೇಟ್ ಮಾಡ್ತೀವಿ. ಯಾವಾಗ ಜನಗಳು ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಇನ್ನೊಂದು 50% ಅಲ್ಲೇ ಡ್ರಾಪ್ ಆಗ್ತಾರೆ. ಇದು ನನಗೆ ಇದು ಸೀರಿಯಸ್ ಆಗಿರೋರು ಅಲ್ಲೇ ಡ್ರಾಪ್ ಆಗಿಬಿಡ್ತಾರೆ. ಕೊನೆಗೆ ಬಂದಿರೋ ಒಂದು 25% ನಮ್ಮ ಹತ್ರ ನೋಡ್ಕೊಂಡೋಗಿ ಅದರಲ್ಲಿ ಉಳ್ಕೊಂಡಿರೋ ಒಂದು 4-5 ಜನ ಈ ಥರ ಉದ್ದಿಮೆಗಳನ್ನ ಶುರು ಮಾಡ್ತಿದ್ದಾರೆ. ಈಗ ನಾವು ಕೇಳಿದ ಪ್ರಕಾರ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಎಸ್ಟಿಮೇಷನ್ ಪ್ರಕಾರ ಒಂದು 200 ಗಾಣಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳ್ನಾಡಲ್ಲಿ ಎತ್ತಿನ ಗಾಣಗಳು ಇನ್ಕ್ಲೂಡಿಂಗ್ ನಾರ್ತ್ ಇಂಡಿಯಾಗಳಿಗೆ ಮೂವ್ ಆಗ್ತಾ ಇದೆ. ಅವರು ನಾವು ಕಾರ್ಪೆಂಟರ್ ಹೋಗಿ ಹೇಳಿದಾಗ ಅವ್ರು ಹೇಳ್ತಿದ್ದು, ನಿಮಗೆ ಮಾಡಿಕೊಟ್ಟಿದ್ದ 1ನೇ ಗಾಣ ಇವಾಗ ನಾವು ಹೆಚ್ಚು ಕಮ್ಮಿ 200 ಗಾಣಗಳು ಮಾಡಿಕೊಡ್ತಾ ಇದ್ದೀವಿ. ಒಂದು ಮೂಮೆಂಟ್ ಶುರುವಾಗಿದೆ ಆಂಧ್ರ ಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ, ಒಂದು ಒಳ್ಳೆ ಮೂಮೆಂಟ್ ಶುರುವಾಗಿದೆ ಅಂತ ಅವ್ರು ಹೇಳಿದಾಗಲೇ ನಮ್ಗೆ ಅದು ಖುಷಿ ಆಗ್ತಾ ಇತ್ತು. ನಿಮ್ಮ ಶರ್ಟ್ಸ್ ಮೇಲಿದೆ ದೇಸಿರಿ, ನಿಮ್ಮದೇ ಬ್ರ್ಯಾಂಡ್. ಹೌದು, ದೇಸಿರಿ ಅಂತಂದರೆ ದೇಹ ಪ್ಲಸ್ ಸಿರಿ, ಅಂದರೆ ದೇಹವನ್ನು ಸಿರಿತನದಕ್ಕೆ ಕೊಂಡೊಯ್ಯುತ್ತೆ. ಅಂದರೆ ದೇಹ ಅಂದರೆ ಬಾಡಿ ರಿಚ್ನೆಸ್, ಸೊ ಎನ್ರಿಚಿಂಗ್ ದಿ ಬಾಡಿ ಅಂತ ಅದರ ಅರ್ಥ. ಪ್ಲಸ್ ದೇಸಿ ಅನ್ನೋದು ಬರುತ್ತೆ. ದೇಸಿ ಎವ್ರಿಥಿಂಗ್ ನಾವೇನ್ ಮಾಡ್ತೀವಿ ಇದೆಲ್ಲ ದೇಸಿ, ನಮ್ಮ ಹಿರಿಯರು ಮಾಡ್ತಾ ಇದ್ದಿದ್ದು ಅನ್ನೋಂಥದ್ದು ಮರ್ಕಳಿಸ್ಬೇಕು. ಉತ್ತರ ಕರ್ನಾಟಕದಲ್ಲಿ ಆಡು ಭಾಷೆಲ್ಲ ಹೇಳ್ತಾರೆ, ಎಲ್ಲದಕ್ಕೂ ರೀ ಹಚ್ತಾರೆ, ದೇಸಿ ಪ್ಲಸ್ ಸರಿ. ನಾವು ಇದನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಎಷ್ಟೊಂದು ಹೆಸರುಗಳು, ಇಂಗ್ಲೀಷ್ ಹೆಸರುಗಳು ಇದೆಲ್ಲ ಇಟ್ಕೊಬಿಟ್ಟಿದ್ವಿ. ನಮಗೆ ಮಾರ್ಗದರ್ಶಕರು ಬೇಡ, ಇದು ಇಂಗ್ಲೀಷ್ ಹೆಸರು, ಒಳ್ಳೆ ಹೆಸರಿಡಿ. ಆವಾಗ ನಾನು ನನ್ನ ಸ್ನೇಹಿತರು ನನ್ನ BMS ಕಾಲೇಜ್ನಲ್ಲಿ ಕನ್ನಡದ ಚಟುವಟಿಕೆಗಳಲ್ಲಿ ತುಂಬ ಭಾಗಿಯಾದವರು ಒಬ್ಬರು ಕೇಳ್ಕೊಂಡೆ, ಒಂದು ಒಳ್ಳೆ ಹೆಸರು ಸಜೆಸ್ಟ್ ಮಾಡಿ ಅಂತ. ಅವರು ಒಂದು ರಾತ್ರಿ ಪೂರ್ತಿ ಯೋಚನೆ ಮಾಡಿ ನಮಗೆ ಕೊಟ್ಟಂಥ ಹೆಸರು ದೇಸಿರಿ ಅಂತ. ಅವರು ಗುರುಪಾದಪ್ಪ ಮೋಟಗಿ ಅಂತ ನನ್ನ ಸಂಜೆ ಕಾಲೇಜಿನ ಗೆಳೆಯ. ನವೀನ್ ಅವರು ನರ್ಸರಿ ಮಾಡ್ಕೊಂಡಿದ್ದೀರಾ ಅನ್ಸುತ್ತಲ್ಲ? ಹೌದು, ನರ್ಸರಿ ಅಂದರೆ ಈಗ 4-6 ಜನಕ್ಕೆ ಕೊಡೋಂಥ ನರ್ಸರಿ ಅಲ್ಲ ಅದು. ನಮ್ಮ ತೋಟದಲ್ಲಿ ನಾವು ಏನೇನು ಒಂದು ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಆ ಬೆಳೆಗಳಿಗೆ ಏನೇನು ಗಿಡಗಳು ಬೇಕಾಗುತ್ತೆ ಅದನ್ನು ಮೂಲತಃ ಯಾರ್ಯಾರು ಬೆಳೆದಿರ್ತಾರೆ ಆ ರೈತರ ಹತ್ರ ಹೋಗಿ ಆ ಬೀಜಗಳನ್ನ ತೊಗೊಂಡು ಬಂದು ಪಾಕೆಟಲ್ಲಿ ಹಾಕಿ ಅದನ್ನು ಬೆಳೆಸಿ ಆಮೇಲೆ ನಮ್ಮ ತೋಟದಲ್ಲಿ ನೆಡೋಂಥದ್ದು. ಸೊ ಅದರಲ್ಲೂ ಕೂಡ ಸ್ವಾವಲಂಬಿತನ ಸಾಧಿಸಬೇಕು ಅಂತ ಒಂದು ಮನಸ್ಸಿದೆ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ತಾ ಇದ್ವಿ. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 50% ಎಲ್ಲ ಗಿಡಗಳು ನಮ್ಮಲ್ಲೇ ಬೆಳ್ಕೊಂಡು ಅದನ್ನು ಭೂಮಿಲಿ ಹಾಕಂಥ ಒಂದು ಪ್ರತೀತಿ ಇವತ್ತು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ನೀವು ಮೂವರು ಸೇರಿ ಒಂದು ಕೃಷಿ ಯೂನಿವರ್ಸಿಟಿಯನ್ನೇ ನಿರ್ಮಾಣ ಮಾಡಿದ ಹಾಗಿದೆ. ಇದೆಲ್ಲವನ್ನ ಕೇಳ್ತಾ ಹೋದರೆ ನಿಮ್ಮ ಈ ಒಂದು ಕೆಲಸ ಸಾಧನೆ ಇದನ್ನೆಲ್ಲ ಮೆಚ್ಚಿ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ನಿಮ್ಮನ್ನು ಗೌರವಿಸಿದೆ, ಸನ್ಮಾನಿಸಿವೆ. ಅದು ಕೂಡ ಒಂಥರ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ ಹಾಗೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನೀವು ಹೇಳ್ದಾಗೆ ಒಂದು ನಾವು ಮಾಡಿರಂತ ಈ ಒಂದು ಮಾಡಲ್ನ ಕರ್ನಾಟಕ ರಾಜ್ಯ ಕಳೆದ ಬಾರಿ ಅತ್ಯುತ್ತಮ ವ್ಯಾಲ್ಯೂ ಎಡಿಷನ್ ಯೂನಿಟ್ ಅನ್ನು ಅದಕ್ಕೆ ಸೆಲೆಕ್ಟ್ ಮಾಡಿ ಪ್ರೋತ್ಸಾಹಿಸಿದೆ. ಸುಮಾರು ಸಂಘ ಸಂಸ್ಥೆಗಳು ಎಲ್ಲರೂ ಹೇಳಿದ್ದಾರೆ. ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ. ಒಂದೊಂದು ಸಲ ಭಯ ಆಗುತ್ತೆ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಾಗ ನಾವು ನಡ್ಕೊಂಡು ಹೋಗೋ ದಾರಿಲಿ ಎಲ್ಲಿ ಹೆಚ್ಚು ಕಮ್ಮಿ ಆದರೆ ಏನು ಎಡವಟಗಳಾಗುತ್ತೋ ಅನ್ನೋ ಒಂದು ಭಯ ಇದೆ. ಬಟ್ ಅವು ಕಾನ್ಫಿಡೆನ್ಸ್ ಅಂತೂ ಇದೆ. ಯಾಕಂದರೆ ನಾವು ಮಾಡುವಾಗ ಒಂದು ಆನೆಸ್ಟಾಗಿ ನಾವು ಏನು ಎಫರ್ಟ್ಸ್ ಹಾಕ್ತೀವಿ ಅದಷ್ಟೇ ಹಾಕೋಣ, ರಿಸಲ್ಟ್ಸ್ಗೆ ಅದು ವೆಯ್ಟ್ ಮಾಡೋದು ಬೇಡ ಅನ್ನೋ ಒಂದು ಮನಸ್ಥಿತಿ ಪ್ರತಿ ಸಲ ಮಾತಾಡ್ದಾಗಲೂ ಹೇಳ್ಕೊತೀವಿ. ಸೊ ನಾವು ರಿಸಲ್ಟ್ ನೋಡ್ಕೊಳ್ಳೋದು ಬೇಡ, ಆ ಥರ ಇರೋದ್ರಿಂದ ನಮಗೆ ಏನು ಎಫರ್ಟ್ಸ್ ಆಗ್ತೀವಿ ಅಷ್ಟೇ ಸಾಕು. ರಿಸಲ್ಟ್ಸ್ ವಿಲ್ ಲೀವ್ ಟು ದ ಗಾಡ್, ಇಟ್ಸ್ ಹೌ ಇಟ್ ವರ್ಕ್ಸ್. ಆ ಒಂದು ಸಮಾಧಾನ ಇದೆ. ತುಂಬ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ನಮ್ಮನ್ನ. ಸುಮಾರು ರೋಟರಿ ಸಂಸ್ಥೆ ಹಾಸನಲ್ಲಿ ಮತ್ತು ಚಾಮರಾಜನಗರದಲ್ಲಿ ನಮ್ಮನ್ನು ಅವಾರ್ಡ್ ಸೆರೆಮನಿ ಕರೆದು ಸನ್ಮಾನ ಮಾಡಿದ್ದಾರೆ. ಸೊ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ಥರ ಎಲ್ಲ ವರ್ಷ ವರ್ಷ ಪ್ರಶಸ್ತಿ ಕೊಡೋಂಥ ಒಂದು ಪ್ರಾಕ್ಟೀಸ್ ಇದೆ. ಅದರಲ್ಲಿ 2019-20 ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿನ ನಮ್ಮ ಸಂಸ್ಥೆಗೆ ಕೊಟ್ಟರು. ಆಮೇಲೆ 2021-22 ಸಾಲಿನಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮನ್ನು ಗಣನೆಗೆ ತಗೊಂಡು ರಾಜ್ಯ ಮಟ್ಟದ ಅವಾರ್ಡ್ ಕೂಡ ಕೊಟ್ಟರು. ಈಗ ಇನ್ನೇನದು ಪ್ರಶಸ್ತಿ ಸಮಾರಂಭ ಆಗಬೇಕಾಗಿದೆ. ಸೊ ಯಾರ್ಯಾರು ನಮ್ಮ ಕೆಲಸಗಳನ್ನ ನೋಡ್ತಾ ಇದ್ದಾರೆ, ತುಂಬ ನಮಗೆ ಬೆನ್ನು ತಟ್ತಾ ಇದ್ದಾರೆ. ಸೊ ನಾನು ಆಗಲೇ ಹೇಳಿದ್ನಲ್ಲ, ನಾವೆಲ್ಲೋ ಕೂತಿರ್ತೀವಿ, ನಾವೇನೋ ಕೆಲಸ ಮಾಡ್ತಾಯಿದ್ದೀವಿ. ಸೊ ಬಟ್ ನಮಗೆ ಇವತ್ತು ಜಗತ್ತು ಪೂರಾ ತೆರ್ಕೊಂಡಿದೆ. ನಾವು ಅವತ್ತು ಕಾರ್ಪೊರೇಟ್ ಕಂಪ್ನಿನಲ್ಲೇ ಇಟ್ಕೊಂಡಿದ್ರೆ ಅದೇ ಒಂದು 20 ಜನ ಸಪ್ಲಯರ್ಸು, ಅದೇ ಒಂದಿಷ್ಟು ಫಾರಿನ್ ವೆಂಡರ್ಸು, ಅದೇ ನಮ್ಮ ಒಂದು ತುಂಬ ಕ್ಲೋಸ್ಡ್ ಗ್ಯಾಂಗು, ಇದಿಷ್ಟರಲ್ಲೇ ಮುಗ್ದೋಗ್ತಾ ಇತ್ತೇನೋ. ಇಲ್ಲಿ ನಮಗೆ ಒಂದು 6,000 ಗ್ರಾಹಕರು ಅಂತ ನಾವು ಆವಾಗಲಿಂದ ಏನು ಹೇಳ್ತಾ ಇದ್ವಿ. ಎಲ್ಲ ರಂಗದವರು ಇದ್ದಾರೆ. IPS ಅಧಿಕಾರಿಗಳಿದ್ದಾರೆ, IAS ಆಫೀಸರ್ಗಳಿದ್ದಾರೆ, ಡಾಕ್ಟ್ರುಗಳಿದ್ದಾರೆ. ನನಗೆ ಈಗ ಕೂತ್ಕೊಂಡು ಎಲ್ಲ ಏನೋ ಒಂದು ನಮಗೆ ಒಂದು ಆರೋಗ್ಯ ಸ್ಥಿತಿ ಏನೋ ತೊಂದರೆ ಆಗಿದೆ ನನ್ನ ಹೆಂಡ್ತಿಗೆ, ನನ್ನ ಮಗುಗೆ, ನಮ್ಮ ಯಾರದೇ ಫ್ಯಾಮಿಲಿಗಳಿಗೆ ಅಂತಂದರೆ ಅಟ್ಲೀಸ್ಟ್ ಅದನ್ನು ಅಟೆಂಡ್ ಮಾಡೋರು ಇಲ್ಲಿ ಇದ್ದಾರೆ. ಸೊ ಜಗತ್ತು ತುಂಬ ತೆರ್ಕೊಂಡಿದೆ. ಟ್ರಾಫಿಕ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಎಲ್ಲ. ನೀವು ಯಾವುದು ಕೇಳಿ ಅಟ್ಲೀಸ್ಟ್ ನಾವು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ. ತಡಿ ಒಂದು ನಿಮಿಷ ಅಂದ್ಬಿಟ್ಟು ಡೇಟಾಬೇಸ್ ತೆಗೆದು ಇಂಥವ್ರು ಇದ್ದಾರೆ, ಇವರು ನಮಗೆ ಸಹಾಯಕ್ಕೆ ಬರ್ಬೋದು ಅಂತ ಮಾತಾಡ್ತೀವಿ. ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇರೋದ್ರಿಂದ ತುಂಬ ಜನ ಬಂದು ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಒಂದಿಷ್ಟು ಕಡೆ ರೆಕಗ್ನೈಸ್ ಆಗ್ತಾಯಿದೆ. ಈಗ ನಾನೇ ಆಗಲೇ ಹೇಳಿದೆ, ಯೋಗೇಶ್ ಅವರು ಒಂದು ಟೀಮ್ನ ನಮ್ಮ ಸೈಂಟಿಸ್ಟ್ಗಳನ್ನ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮನೇ ಆಯೋಜನೆ ಮಾಡಿದ್ವಿ. ಒಂದು 50,000 ರೂಪಾಯಿ ಖರ್ಚು ಮಾಡಿ ಅವತ್ತು ಜನಗಳನ್ನ ಕರ್ಕೊಂಡು ಬರೋಕ್ಕೆ ಊಟ ಇದೆ ಬನ್ನಿ, ನಿಮ್ಗೆ ಏನೋ ಒಂದಿಷ್ಟು ಒಂದು ಕೂತ್ಕೊಂಡ್ರೆ ಮಾಹಿತಿ ಸಿಗುತ್ತೆ ಅಂತ ಫೋರ್ಸ್ಫುಲಿ ಕರ್ಕೊಂಡು ಬರ್ತಾಯಿದ್ವಿ. ಅದೇ ಒಂದು ಇವತ್ತು ಆವತ್ತು ನಮಗೆ ಯಾರು ಸಪೋರ್ಟ್ ಮಾಡಿದ್ರು ಜನಗಳನ್ನ ಕರ್ಕೊಂಡು ಬರೋದಕ್ಕೆ, ಧರ್ಮಸ್ಥಳ ಏನೊಂದು ತಂಡ ಇದೆ, ಮಹಿಳೆಯರ ತಂಡ, ಸ್ವಸಹಾಯ ಗುಂಪುಗಳು, ಮೊನ್ನೆ ಒಂದು 200 ಜನ ಮಹಿಳೆಯರನ್ನ ಕರ್ಕೊಂಡು ಬಂದಿದ್ರು ಬೇರೆ ಬೇರೆ ಭಾಗದಿಂದ ನಮ್ಗೆ ತೋರಿಸ್ಕೊಂಡು. ಅವತ್ತು ಹೇಳ್ತಾ ಇದ್ದೆ, ಅವತ್ತು ನಾವು ಫೋರ್ಸ್ಫುಲಿ ಕರ್ಕೊಂಡು ಬರ್ತಾಯಿದ್ವಿ. ಬಟ್ ಇವತ್ತು ನೋಡಿ ಇದೊಂದು ಮಾಡಲ್ ಅಂತ ಒಂದು ಪ್ರೂವ್ ಆಗಿರೋದಕ್ಕೆ ಇವತ್ತು ಎಲ್ಲರೂ ಕೂಡ ಅವರೇ ಬಂದು ನೋಡ್ತಾ ಇದ್ದಾರೆ ಅಂತ. ಇದೆಲ್ಲ ರೆಕಗ್ನಿಷನ್ಗಳೇ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು. ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ನಮ್ಗೆ ಅದು ಮನಸ್ಸಿಗೆ ಬರ್ತಾಯಿಲ್ಲ. ಬೆಳಗ್ಗೆ ನಮಗೆ ಶುರು ಆಗೋದು 5-5:30 ಶುರು ಆಗುತ್ತೆ, ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಇವತ್ತಿಗೂ ಕೂಡ ನಮ್ಮ ಹುಡುಗರು ಏನು ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗಿಂತ 4-5 ಗಂಟೆ ನಾವು ಜಾಸ್ತಿ ಕೆಲಸ ಮಾಡಿ ನಮ್ಮ ಒಂದು ಏನು ಒಂದು ನಮ್ಮ ಒಂದು ದಡ ತಲುಪಿಸ್ಬೇಕು ಅಂತಾರಲ್ಲ, ಆ ದಡ ತಲುಪಿಸೋಂಥದ್ದು ಅಷ್ಟೇ ನಮ್ಮ ಗುರಿ. ಆಗಲೇ ನಾವು ಮಹೇಶ್ ಹೇಳ್ತಾಯಿದ್ರು, ನಾವು ಹಳ್ಳಿನಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಿರಲಿಲ್ಲ, ಯಾರಿಗೂ ಕಾನ್ಫಿಡೆನ್ಸ್ ಇರ್ತಿರಲಿಲ್ಲ. ಅಲ್ಲಿ ಹಳೆ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ನಾವು ಪಾಸ್ ಆಗ್ತಾಯಿದ್ರೆ ನಮಗೆ ಕೇಳಿಸ್ತಾ ಇತ್ತು, ಏನು ಮಾಡ್ತಾರೋ ಇವರು ಹಾಗೆ ಹೀಗೆ ಅಂತ, ನಿಮ್ಗೆ ಗೊತ್ತಲ್ವಾ. ಸೊ ಈ ಥರ ಮಾತುಗಳು, ಈ ಥರ ನೋಟಗಳು, ಇವನ್ನೆಲ್ಲ ನಾವು ಗಮನಿಸ್ಬೋದು, ಏನೋ ನಮ್ಮ ವಿರುದ್ಧವಾಗಿ ಇದಾಗ್ತಾ ಇದೆ ಅಂತ. ಬಟ್ ನಮ್ಗೆ ಅದು ಯಾವುದು ಕಾಣಿಸ್ತಾ ಇರಲಿಲ್ಲ, ಅದು ಯಾವುದನ್ನು ನಾವು ತಲೆ ಕೆಡಿಸ್, ನಮ್ಮ ಕಣ್ಮುಂದೆ ಇದ್ದಿದ್ದು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಣ, ಅಷ್ಟೇ ನಮಗೆ ಗೊತ್ತಿದ್ದು. ಒಂದು ಹಳ್ಳಿ ಕಟ್ಟೋಣ, ಒಂದು 4-6 ಜನಕ್ಕೆ ಇದು ಒಂದು ವಿಚಾರಗಳು ತಲುಪಲಿ, ಎಲ್ಲರೂ ಕೂಡ ಒಂದು ಏನು ನಮ್ಮ ಹಿರಿಯರಿಗೆ ಆರೋಗ್ಯ ಸ್ಥಿತಿ ಇತ್ತು ಆ ಸ್ಥಿತಿ ಮರುಕಳಿಸೋಣ ಅಂತೇಳಿ ತುಂಬ ವಿಚಾರದಲ್ಲಿ ನಾವು ಮೊದಲಿಗರಾಗಿದ್ದೀವಿ ಮೇಡಮ್. ಉದಾಹರಣೆಗೆ ಹೇಳ್ಬೇಕಂದ್ರೆ, ವಿ ಆರ್ ದ ಫಸ್ಟ್ ಕಂಪ್ನಿ ಟು ಗೆಟ್ FSSAI ರಿಜಿಸ್ಟ್ರೇಷನ್ ಫಾರ್ ದ ಬುಲ್ ರಿವನ್ ಘಾಣ ಆಯಿಲ್. ನಮ್ಮ ಎತ್ತಿನ ಗಾಣದ ಘಟಕನ ಒಂದು ಸ್ಥಾಪನೆ ಮಾಡಿ ಅದೊಂದು ಎಕಾನಾಮಿಕಲ್ಲೂ ಕೂಡ ಮಾಡಲ್ಲು ಹಳ್ಳಿಗಳಲ್ಲೇ ಸಸ್ಟೈನ್ ಆಗ್ಬೋದು ಅನ್ನೋಂಥದ್ದನ್ನ ನಾವು ತೋರಿಸಿದ್ವಿ. ಯಾವುದೇ ಒಂದು ಸ್ಟ್ಯಾಚ್ಯುಟರಿ ರೆಗ್ಯುಲೇಟರಿ ರೂಲ್ಸ್ಗಳಿಂದ ನಾವು ಆಚೆ ಹೋಗಿಲ್ಲ. ಇವತ್ತು ನೋಡ್ತು ಅಂತಂದರೆ ನಾವು ಹೆಚ್ಚು ಕಡಿಮೆ ನಮ್ಮ ಸಂಸ್ಥೆ 3 ಘಟಕದಿಂದ ಸೇರಿ ನಾವು ಸುಮಾರು ಒಂದು 50,000-80,000ಗಳಷ್ಟು GST ಕಟ್ತೀವಿ. ನಾವು ಹಳ್ಳಿಲಿ ಎಲ್ಲೋ ಕೂತ್ಕೊಂಡು ರಾಮಕೃಷ್ಣ ಲೆಕ್ಕ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಎಲ್ಲೂ ಇಲ್ಲ. ನಾವು ಮಾಡಬೇಕು ಅಂದರೆ ತುಂಬ ಕ್ಲೀನಾಗಿ ಮಾಡಬೇಕು, ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಯಾವುದೇ ಲೈಸೆನ್ಸ್ಗಳಿದೆ, ಸ್ಟ್ಯಾಚ್ಯುಟರಿ. ಈಗ ನಮಗೆ ಒಂದು ಎದೆ ತಟ್ಕೊಂಡು ಹೇಳ್ತೀವಿ ಮೇಡಮ್, ಇವತ್ತಿಗೂ ಕೂಡ FSSAI ಟೀಮು ಮೈಸೂರಲ್ಲಿ ಬಂತು ಅಂತಂದರೆ ನಮ್ಮ ಗಾಣದ ಒಂದು ಕಾರ್ಯವೈಖರಿನ ನೋಡಿ ಯಾವುದೇ ಎಣ್ಣೆಗಳ ಸ್ಯಾಂಪಲ್ ಬೇಕು ಅಂದ್ರೆ ಫಸ್ಟ್ ನಮ್ಮ ಹತ್ರ ಫೋನ್ ಮಾಡ್ತಾರೆ ಸರ್ ಬನ್ನಿ ಸರ್ ತಗೊಳ್ಳೋಣ ಸ್ಯಾಂಪಲ್ ಡ್ರಾ ಮಾಡೋಣ ಅಂತ ಹೇಳ್ತೀವಿ। ಸೊ ಎಷ್ಟೊಂದು ದಿನ ನಾನು ಇಲ್ಲದಾಗಲೂ ಕೂಡ ಹೇಳ್ತೀನಿ ಸರ್ ನಾನು ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಡಿ ಇನ್ನ 28 ನವೀನಗಳು ಇದರಲ್ಲಿ ನನ್ನ ತೋಟದಲ್ಲಿ ಹೋಗಿ ನೀವು ಯಾವಾಗಲಾದರೂ ಯಾವ ತರನಾದರೂ ಚೆಕ್ ಮಾಡ್ಕೊಳ್ಳಿ ಸ್ಯಾಂಪಲ್ ಡ್ರಾ ಮಾಡಿ ಟೆಸ್ಟ್ ಮಾಡಿ ಅಂತ ಹೇಳಿ ಇಲ್ಲಿ ತನಕ ಯಾವುದೇ ಒಂದು ಭಾರತ ಸರ್ಕಾರದಿಂದ ಕಳೆದ ವರ್ಷ ಸಾಸ್ವೆ ಎಣ್ಣೆನ ಪರೀಕ್ಷೆಗೆ ಒಳಪಡಿಸಬೇಕು ಅಂದ್ರು ಫಸ್ಟ್ ಕಾಲ್ ಮಾಡಿದ್ರು ಬನ್ನಿ ಸರ್ ತಗೊಂಡು ಈ ಥರ ಒಂದು ಕಾನ್ಫಿಡೆನ್ಸ್ನ ಕೊಡ್ತಾ ಇದ್ವಿ ಟ್ರಾನ್ಸ್ಪರೆನ್ಸಿ। ಈಗ ಉದಾಹರಣೆಗೆ ಎಷ್ಟೋ ಘಟಕಗಳಿಗೆ ನಿಮಗೆ ವಿಸಿಟಿಂಗ್ಗೆ ಆಪರ್ಚುನಿಟಿಯೇ ಕೊಡಲ್ಲ, ನಮ್ಮಲ್ಲಿ 24 ಗಂಟೆ ಕೂಡ ತೆರೆದಿರುತ್ತೆ ಬಾಗಿಲು, ಗ್ರಾಹಕರುಗಳು ಬರ್ಬೋದು ಯಾರೇ ನೋಡ್ತೀನಿ ಅಂದರೆ ಬಂದು ನೋಡ್ಬೋದು ಹೇಗೆ ಎಣ್ಣೆ ತೆಗಿತಾ ಇದೀವಿ ನೋಡಿ ಪರೀಕ್ಷೆ ಮಾಡೇ ಕೂಡ ಅವರು ತಗೋಬೇಕು। ನಾವು ಆದಷ್ಟು ಅವ್ರಿಗೆ ರೆಕಮೆಂಡ್ ಮಾಡೋದೇ ನೀವು ನೋಡ್ಬಿಟ್ಟೆ ತಗೊಳ್ಳಿ, ನಾವೆಲ್ಲೂ ನೀವು ತಗೊಳ್ಳಿ ಅಂತ ಹೇಳ್ತಾನಿಲ್ಲ, ನಿಮ್ಗೇನಾರು ಆರೋಗ್ಯ ಸ್ಥಿತಿ ಬದಲಾವಣೆ ಆಗಿದೆಯಾ ನಿಮ್ಮ ಸ್ನೇಹಿತರು ಮುಂಚೆ ತಗೊಂಡಿರೋರಿಗೆ ಅವ್ರ ಹತ್ರ ಕೇಳ್ಬಿಟ್ಟು ತಗೊಳ್ಳಿ ಅಂತಲೇ ನಾವು ಹೇಳ್ತಾ ಇದ್ವಿ, ಎನ್ರೋಲ್ಮೆಂಟ್ ಮಾಡ್ತಾ ಇದ್ವಿ, ವಿ ಆರ್ ನಾಟ್ ಡೂಯಿಂಗ್ ಎನಿ ಮಾರ್ಕೆಟಿಂಗ್। ಬಹುಶಃ ವೈಟ್ ಕಾಲರ್ ಜಾಬಲ್ಲಿ ಇದ್ದು ಕೈ ತುಂಬ ಸಂಬಳ ತಗೊಂಡಿದ್ದಿದ್ರು ಕೂಡ ಇಷ್ಟು ಖುಷಿ ಇಷ್ಟು ತೃಪ್ತಿ ಸಿಗ್ತಿರ್ಲಿಲ್ಲ ಅನ್ಸುತ್ತೆ। ನಿಜವಾಗ್ಲೂ ಮೇಡಮ್, ಯಾಕಂತಂದರೆ ಈಗ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತಂದರೆ ಇದು ನಾನು ಇದಕ್ಕೆ ದೇಸರಿಗೆ ಸೇರ್ಕೊಳ್ಳುವಾಗ ನನ್ನ ತಂದೆ ತುಂಬ ವಿರುದ್ಧವಾಗಿದ್ದರು, ಅಂದರೆ ನಾನು ಅವ್ರ ವಿರುದ್ಧವಾಗಿ ಹೋಗ್ತಾಯಿದ್ದೆ, ಅವ್ರಿಗಿಷ್ಟ ಇರಲಿಲ್ಲ ನಾನೆಲ್ಲ ಬಿಡೋದು। ಸೊ ಎಷ್ಟು ಅದು ಬೆಳೀತಂತಂದರೆ ಈ ಕೊರೋನಾ ಟೈಮಲ್ಲಿ ಅವ್ರು ತೀರ್ಕೊಂಡ್ರು ನಾನು ಅವ್ರ ಮುಖನ ನೋಡೋಕ್ಕಾಗಲಿಲ್ಲ। ಸೊ ಆ ಥರ ಇವಾಗ ಅವ್ರು ಇದ್ದಿದ್ದರೆ ತುಂಬ ಖುಷಿಪಟ್ಟಿರ್ತಿದ್ರು, ಆ ಸ್ಯಾಟಿಸ್ಫ್ಯಾಕ್ಷನು ಹೇಳ್ಕೊಳಕ್ಕಾಗಲ್ಲ। ಖಂಡಿತ ವಿರೋಧ ವ್ಯಕ್ತಪಡಿಸಿದವರು ಎಲ್ರಿಗೂ ಕೂಡ ನೀವು ಉದಾಹರಣೆಯಾಗಿ ನಿಂತಿದ್ದೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಖುಷಿ, ಇವಾಗ ತುಂಬ ಖುಷಿ ಇದೆ, ಎಲ್ಲರಿಗೂ ತುಂಬ ಖುಷಿ ಇದೆ ಸರ್। ಇನ್ನು ಏನು ಕನಸಿದೆ, ಏನು ಮಾಡಬೇಕು ಈ ಕ್ಷೇತ್ರದಲ್ಲಿ ಅಂತ? ನಮ್ಮಲ್ಲಿ ತುಂಬ ದೊಡ್ಡದಾದ ಕನಸುಗಳಿದೆ, ಇದೊಂದನ್ನು ನಾವು ಶುರು ಮಾಡಿದಾಗ ನಾವು ಎಲ್ಲ ಒಂದು ನಮ್ಮ ಒಂದು ಪುಟ್ಟ ಜೀವನನ ಕಟ್ಕೋಬೇಕು ಅಂತ ಒಂದಷ್ಟೇ ಉದ್ದೇಶ ಇತ್ತು ಅನ್ನೋದು, ಅಂದರೆ ನಾವೆಲ್ಲ ಒಂದು ದುಡಿತಾ ಇದ್ವು ನಮ್ಮ ಜೀವನಕ್ಕಾಗೋದು ಅಂತ। ಬಟ್ ಈಗ ನಾವು ಇಲ್ಲಿ ಒಳಗಡೆ ಬಂದಾಗ ಇಲ್ಲಿ ಆಗೋಂಥ ಸಾಮಾಜಿಕ ಬದಲಾವಣೆಗಳು ಅಥವಾ ಅಲ್ಲಿ ಆಗೋಂಥ ಒಂದಷ್ಟು ವಿಚಾರಗಳನ್ನ ನೋಡಿದಾಗ ನಾವು ಇಲ್ಲಿಗೆ ರೆಸ್ಟ್ರಿಕ್ಟ್ ಮಾಡೋದು ಬೇಡ, ನಮ್ಮನ್ನ ಇನ್ನೂ ದೊಡ್ಡದಾಗಿ ಬೆಳೆಸಬೇಕು ಅಂತ ನಾವು ಎಣ್ಣೆಗಳಿಂದ ಶುರು ಮಾಡಿದವರು ಇವಾಗ ನಾವು ಸ್ವಸಹಾಯ ಸಂಘಗಳು, ಮಹಿಳೆಯರನ್ನ ಇನ್ವಾಲ್ವ್ ಮಾಡಿ ಸೋಪ್ಗಳನ್ನ ತಯಾರು ಮಾಡ್ತಾಯಿದ್ದೀವಿ, ನ್ಯಾಚುರಲ್ ಆಗಿ ಸೋಪ್ಗಳನ್ನ ತಯಾರು ಮಾಡ್ತಾಯಿದ್ದೀವಿ, ಸ್ಪೈಸಸ್ಸು ಮತ್ತು ನ್ಯಾಚುರಲ್ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡ್ತಾಯಿದ್ದೀವಿ। ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಳ್ಳಿಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ವರ್ಕ್ ಮಾಡ್ತಾಯಿದ್ದೀವಿ। ಮಿಲ್ಲೆಟ್ಸು ಮತ್ತು ಆಯಿಲ್ಸು ಏನೇನು ನ್ಯಾಚುರಲ್ ಆಗಿ ನಮ್ಮ ಥೀಮಲ್ಲಿ ಟುವರ್ಡ್ಸ್ ಕೆಮಿಕಲ್ ಫುಡ್ ಫ್ರೀ ಪ್ಲೇಟ್ ಅಂತ ಏನು ಹೇಳ್ತಿದ್ವೋ ಆ ಇದರಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ಸೇರಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ವರ್ಕ್ ಮಾಡ್ತಾಯಿದ್ದೀವಿ। ಅಂದರೆ ಎಲ್ಲಿ ಕೆಲವು ವಿಚಾರಗಳಲ್ಲಿ ಹಳ್ಳಿಗಳಲ್ಲಿ ನಮಗೆ ಕೆಲವು ಪ್ರೋಸೆಸ್ಗಳು ನಾವು ತುಂಬ ಬೇಗ, ಅಂದರೆ ಇವಾಗ ನಾನು ಒಂದು ಕಡಲೆಕಾಯಿ ಎಣ್ಣೆನ ಒಂದು ₹350 ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ನಾನು ಒಂದಷ್ಟು ಆಟೋಮೇಷನ್ ಮಾಡಿದ್ರೆ ಒಂದೆರಡು ಮೆಷಿನ್ ತಂದು ಹಾಕಿದ್ರೆ ಅದನ್ನ ಈವನ್ ಎತ್ತಿನಗಾಣದಿಂದ ತೆಗಿತಾ ಇದ್ರೂ ಒಂದೆರಡು ಸಣ್ಣ ಪುಟ್ಟ ಪ್ರೋಸೆಸ್ಗಳನ್ನ ನಾನು ಆಟೋಮೇಟ್ ಮಾಡಿ ಕ್ಲೀನಿಂಗ್ ಪ್ರೋಸೆಸ್ ಆಗಲಿ ಅಥವಾ ಆ ಥರದ್ದನ್ನೆಲ್ಲ ನಾನು ಆಟೋಮೇಟ್ ಮಾಡ್ಬೋದು। ಆಟೋಮೇಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಾನು ಒಂದು ₹20 ಕಮ್ಮಿ ಮಾಡ್ಬೋದು ನನ್ನ ಎಣ್ಣೆ ಬೆಲೆನ ಆಟೋಮೇಟ್ ಮಾಡಿ, ಅಲ್ಲಿ ಆಟೋಮೇಷನ್ ಮಾಡಿ ಅಲ್ಲಿ ಅದರ ಪ್ರೋಸೆಸ್ನೆಲ್ಲ ಇಂಪ್ರೂವ್ ಮಾಡಿದ್ರೆ। ಬಟ್ ಆ ಎರಡು ಮೆಷಿನಿಂದ ಒಂದು 4 ಜನ ಕೆಲಸ ಹೋಗುತ್ತೆ। ಸೊ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೂ ಮ್ಯಾನುವಲ್ ವರ್ಕ್ನ ಡಿಪೆಂಡ್ ಮಾಡ್ತೀವಿ। ಹಳ್ಳಿಗಳಲ್ಲಿ ಹೆಣ್ಮಕ್ಳುಗಳಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು, ಆಗದೇ ಇಲ್ಲ ಅನ್ನೋ ಒಂದು ಪ್ಲೇಸ್ಗಳಲ್ಲಿ ಮಾತ್ರ ನಾವು ಯಂತ್ರೋಪಕರಣಗಳನ್ನ ಉಪಯೋಗಿಸ್ಬೇಕು ಅಂತೀವಿ। ಈಗಲೂ ನಮ್ಮ ಹತ್ರ ಒನಕೆ ಒರಳಲ್ಲೇ ಹರಳು ಕುಟ್ಟುತ್ತೀವಿ, ಅದನ್ನ ಹರಳು ಕೊಡ್ತೀವಿ। ಏನಕ್ಕೆ ಅಂದರೆ ಇದು ಒಂದು ಒನಕೆ ತೊಗೊಂಡು ಹರಳು ಕೊಟ್ಟೋದು ಒಂದು ಹೆಣ್ಣುಮಗಳಿಗೆ ಒಂದು ದಿನದ ಪೂರ್ತಿ ಕೆಲಸ ಆಗುತ್ತೆ, ಒಂದು ಮಿಷಿನ್ ಹಾಕಿದ್ರೆ 2 ಗಂಟೆಯಲ್ಲಿ ಮಾಡಿ ಅದು ಮುಗಿದೋಗುತ್ತೆ। ಮ್ಯಾಕ್ಸಿಮಮ್ ಏನಾಗುತ್ತೆ, ನನಗೆ ಬೆಂಗಳೂರಲ್ಲಿ ಕೊಡ್ತೀರಂಥ ಒಂದು ₹350 ಎಣ್ಣೆ ಒಂದು ₹345 ಮಾಡ್ಬೋದು। ಬಟ್ ಈ ₹5 ಪ್ರತಿ ಗ್ರಾಹಕರ ಒಂದು ₹5 ಒಂದು ಕುಟುಂಬಕ್ಕೆ ಅಲ್ಲಿ ಸಪೋರ್ಟ್ ಆಗುತ್ತೆ। ಈ ಥರ ಥಾಟ್ ಪ್ರೋಸೆಸ್ಗಳಲ್ಲಿ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ದೀವಿ, ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು, ತುಂಬ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ದೀವಿ। ನಾವೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು T2T ಅಂದರೆ ಟ್ರೆಡಿಷನ್ ಟು ಟೆಕ್ನಾಲಜಿ, ಅಂದರೆ ಟ್ರೆಡಿಷನ್ ಆಗಿ ತೆಗೆದಿರೋಂಥ ಎಣ್ಣೆಗಳನ್ನ ನಾವು ಟೆಕ್ನಾಲಜಿ ಮುಖಾಂತರ ಸಪ್ಲೈ ಮಾಡಬೇಕು ಅಂತ ನಮಗೆ ನಾವು ಮಾಡ್ತಿರೋಂಥ ಕೆಲಸಗಳಲ್ಲಿ ನಮ್ಮ ಸ್ನೇಹಿತರಾದ ಒಂದು OTS ಕನ್ಸಲ್ಟಿಂಗ್ ಅಂತ ಕಂಪನಿ ಇದೆ, ಅವರು ನಮಗೆ ಒಂದು ಆ್ಯಪ್ ಡೆವಲಪ್ ಮಾಡಿಕೊಟ್ಟಿದ್ದಾರೆ, ಇನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ ಅದನ್ನೆಲ್ಲ। ತೆಗೆದಿರೋ ಎಣ್ಣೆಗಳು ಕಸ್ಟಮರು ಅವ್ರ ಮನೆ ಮುಂದೆನೇ ಅವರ ಮೊಬೈಲಲ್ಲೇ ಏನು ಬೇಕು ಅನ್ನೋದನ್ನ ಆರ್ಡ್ರ್ ಮಾಡ್ತಿದ್ದಾರೆ. ಅದು ನಮಗೆ ಸಿಗ್ತಾ ಇದೆ. ಈ ನಾವು ಕಾರ್ಪೊರೇಟಲ್ಲಿ ಏನು ಕಲಿತು ಒಂದು 20 ವರ್ಷನ ಈ ಒಂದು ಟ್ರೆಡಿಷನಲ್ ಉದ್ದಿಮೆನ ನಾವು ಅದನ್ನು ಕಾರ್ಪೊರೇಟ್ ರೀತಿಯೇ ನಡೆಸ್ತಾ ಇದ್ದೀವಿ. ಈವನ್ ಟುಡೇ ನಾವು ಪ್ರತಿದಿನ ಹಳ್ಳಿಗಳಲ್ಲಿ ನಾವು ಹೋಗುವಂತಹ ಕೆಲಸದಲ್ಲಿ ನವೀನ್ ಕ್ಯಾನಗ್ರಾ ಪ್ಲಾಂಟಲ್ಲಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಕಾರ್ಪೊರೇಟಲ್ಲಿ ಬೆಳಗ್ಗೆ ಹೇಗೆ ಮೀಟಿಂಗ್ ಆಗುತ್ತೆ ಆ ಥರ ಒಂದು 20 ಜನದ ಜೊತೆ ನಮ್ಮ ಇವತ್ತಿನ ಪ್ರೊಡಕ್ಷನ್ ಏನಾಗಬೇಕು, ಇವತ್ತಿನ ಕೆಲಸಗಳೇನಾಗಬೇಕು ಆ ಒಂದು ನಾಲೆಜನ್ನು ನಾವು ಇಲ್ಲಿಗೆ ರೀಪ್ಲೇಸ್ ಮಾಡ್ತಾಯಿದ್ದೀವಿ. ಈಗ ಕಲ್ತಿರೋಂಥದ್ದನ್ನು ಎಲ್ಲ ನಮಗೆ ಸಿಕ್ಕಿರೋಂಥ ಸಪೋರ್ಟಿಂದ ತೊಗೊಂಡು ಇನ್ನೂ ದೊಡ್ಡದಾಗಿ ಬೆಳೆಸಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಇಲ್ಲಿಂದ ಆಚೆ ಹೋಗೋದಕ್ಕೂ ಮೊದಲೇ, ಅಂದರೆ ಈ ಲೈಫಿಂದ ಆಚೆ ಹೋಗೋದಕ್ಕೂ ಮೊದಲೇ ಎಷ್ಟು ಲೈಫ್ನ ಟಚ್ ಮಾಡ್ಬೋದು ಅಷ್ಟು ಲೈಫ್ನ ಟಚ್ ಮಾಡೋದಕ್ಕೆ ವರ್ಕ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನೀವು ಮೂವರು ಕೂಡ ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಖಂಡಿತವಾಗ್ಲೂ ನಿಮ್ಮ ಈ ಜರ್ನಿ ಮತ್ತೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಾಡ್ತಿರೋಂತಹ ಈ ಕೆಲಸ ಹೀಗೆ ಮುಂದುವರಿಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಬಾಹುಬಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.